ನಿವೇದಾರ್ಪಣ ಅಕಾಡೆಮಿ ಆಫ್ ಮ್ಯೂಸಿಕ್ ಬೆಳಗಾವಿ ವತಿಯಿಂದ ನಾನು ನಿವೇದಿತಾ ಚಂದ್ರಶೇಖರ್ ಎಲ್ಲ ಕಲಾರಸಿಕರಿಗೆ ಸಂಗೀತ ಪ್ರಿಯರಿಗೆ ನಮಸ್ಕಾರ ಹಾಗೂ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಕರ್ನಾಟಕದ ಇನ್ನೋರ್ವ ಸಂಗೀತ ಸಾಧಕರು ಸರ್ಕಾರದ ಸಂಸ್ಥೆಯಲ್ಲಿ ಉದ್ಯೋಗಿ ಆಗಿದ್ದರು ಅದರ ಜೊತೆಗೆ ಅಪರೂಪದ ಸಿತಾರ ವಾದನ ಕಲೆಯನ್ನು ಸಂಗೀತ ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಬಂದವರು ತೆರೆಯ ಮರೆಯಲ್ಲಿದ್ದುಕೊಂಡು ಸಂಗೀತ ನಾಟಕ ಸ್ವರ ಸಂಯೋಜನೆ ಮುಂತಾದ ಕ್ಷೇತ್ರಗಳಲ್ಲಿ ತಮ್ಮ ಕಲಾ ಪ್ರತಿಭೆಯನ್ನು ಪ್ರಸ್ತುತಪಡಿಸಿರುವ ಹಾಗೆ ಆಕಾಶವಾಣಿ ಕಲಾವಿದರೂ ಆಗಿರುವ ಕರ್ನಾಟಕ ವಿದ್ಯುತ್ ಮಂಡಳದಿಂದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆಗಿರುವ ಶ್ರೀ ಶ್ರೀನಿವಾಸ್ ಜೋಶಿ ಅವರ ಸಂಗೀತ ಸಾಧನೆಯ ಪಯಣದ ಪರಿಚಯವನ್ನು ಇವತ್ತು ಮಾಡಿಕೊಡಲಿದ್ದೇವೆ ನಮಸ್ಕಾರ ಶ್ರೀಯುತ ಶ್ರೀನಿವಾಸ್ ಜೋಶಿ ಅವರಿಗೆ ನಿವೇದಾರ್ಪಣ ಅಕಾಡೆಮಿ ಆಫ್ ಮ್ಯೂಸಿಕ್ ಬೆಳಗಾವಿ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಿವೇದಾರ್ಪಣ ಟಾಕೀಸ್ ಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ನನ್ನ ಮೊದಲ ಪ್ರಶ್ನೆ ಬಾಲ್ಯದಿಂದ ತಮಗೆ ಸಂಗೀತದ ಬಗ್ಗೆ ಆಸಕ್ತಿ ಇತ್ತೇನು ಹಾಗೆ ಹುಬ್ಬಳ್ಳಿ ಧಾರವಾಡ ಅಂದ್ರೆ ಹಿಂದೂಸ್ತಾನಿ ಸಂಗೀತದ ದಿಗ್ಗಜರುಗಳೇ ಇದ್ದ ಸಮಯದಲ್ಲಿ ಸಂಗೀತದ ಅಭಿರುಚಿ ಇರುವುದು ಸಹಜ ಅದು ಆದರೆ ತಮ್ಮ ನಿಜವಾದ ಸಂಗೀತ ಪಾಠ ಯಾವ ಸಂದರ್ಭದಲ್ಲಿ ಶುರುವಾಯಿತು ಸೋ ನಾನು ಈಗ ಹೇಳಬೇಕಂದ್ರೆ ನಮ್ಮ ಅಜ್ಜ ಸಂಗೀತದೊಳಗೆ ಇಂಟ್ರೆಸ್ಟ್ ಇತ್ತಂತೆ ಅವರೇನು ಕಲಾಕಾರ ಅಲ್ಲ ಹಾ 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 ಕಲಾಕಾರ ಅಲ್ಲ ಸಂಗೀತಕ್ಕೆ ಇಂಟ್ರೆಸ್ಟ್ ಹೇಳಿದ್ರು ಎಷ್ಟರ ಮಟ್ಟಿಗೆ ಅಂದ್ರೆ ಅವಾಗ ಅಬ್ದುಲ್ ಕರೀಂ ಖಾನ್ ಸಾಹೇಬರ ಸಂಗೀತ ಪ್ರೋಗ್ರಾಮ್ ಹೋದಾಗ ಅವ್ರ ಕಡೆ ಕೇಳಿಕ್ ಹೋದಾಗ ಅವ್ರಿಗೆ ಒಂದ್ ತಂಬೂರಿ ಬಹಳ ಬಹಳ ಸೇರಿತ್ತಂತ ನಮ್ಮ ಅಜ್ಜ ಅವ್ರಿಗೆ ಅವಾಗ ಈ ತಂಬೂರಿ ಬಹಳ ಸೌಲಭ್ಯ ನಡೀತದ ಅಂತ ಅಂದ್ಕೊಳ್ಳಿ ಅವ್ರು ಅಬ್ದುಲ್ ಕರೀಂ ನಿಮ್ಗೆ ಬೇಕಂತ ತಗೊಂಡ್ಬಿಟ್ರಿ ಅಂತ ಕೊಟ್ಟು ಬಿಟ್ಟಿದ್ರು ಸೊ ನಮ್ಮ ಮನೆ ಒಳಗ ಅಬ್ದುಲ್ ಕರೀಂ ಖಾನ್ ಸಾಹೇಬ್ರ ಕೊಟ್ಟ ತಂಬೂರಿ ಇತ್ತು ಆ ನಂತರ ಅಂದ್ರೆ ತಂಬೂರಿ ಇತ್ತು ಆಮೇಲೆ ಆಟೋಮೆಟಿಕ್ ನಮ್ಮ ಅಜ್ಜ ಅವ್ರು ಹಾರ್ಮೋನಿಯಂ ಮಾಡ್ರೆ ಹಾಡ್ತಿದ್ದಿಲ್ಲ ಅದ ಕೇಳೋದು ಶೋಕ್ ಅವ್ರಿಗೆ ಅವರು ಈಗ ನಮ್ಮ ಅಕ್ಕ ಅಣ್ಣ ಅವ್ರಿಗೆಲ್ಲ ಕಲಿಸ್ಲಿಕ್ಕೆ ವಿಚಾರ ಮಾಡಿದ್ರಂತೆ ಅವ್ರಿಗೆ ಆಗ್ಲಿಲ್ಲ ಅವಾಗ ಅವ್ರು ಕಲೀಲಿಕ್ಕೆ ಆಗ್ಲಿಲ್ಲ ಆಮೇಲೆ ಅವರು ತೀರ್ಕೊಂಡು ಹೋದ್ರು ತೀರ್ಕೊಂಡು ಹೋದ್ಮೇಲೆ ನಾನು ಹುಟ್ಟಿದೆ ನಾನ್ ಹುಟ್ಟಿದ್ಮೇಲೆ ನನಗೆ ಅವ್ರ ಹೆಸರೇ ಇಟ್ರು ಅದಕ್ಕೆ ನನ್ನ ಶ್ರೀನಿವಾಸ್ ಜೋಶಿ ಅಂತ ಹೆಸರಿದ್ರು ನಮ್ಮ ನಮ್ಮ ಏರಿಯಾದಾಗ ನಮ್ಮ ರಿಲೇಟಿವ್ ನನ್ನ ಅಜ್ಜಪ್ಪ ಅಂತ ಹೆಸರು ನನಗೆ ಅಜ್ಜನ ಹೆಸರಿದ್ದಕ್ಕೆ ಅಜ್ಜಪ್ಪ ಸೊ ಅಲ್ಲಿಂದ ಹಾಗೆ ಶುರು ಆಗಿತ್ತು ಆಮೇಲೆ ಮುಂದೆ ಏನಾಯ್ತು ನಾನ್ ಹುಟ್ಟೋದ್ರೊಳಗೆ ಮತ್ತೆ ಇವ್ರಿಗೆ ಯಾರಿಗೂ ಸಂಗೀತ ಬರಂಗಿಲ್ಲ ಅಂತ ನಮ್ಮ ತಂಬೂರಿ ಹಾರ್ಮೋನಿಯಂ ಎಲ್ಲ ಬೇರೆದವ್ರು ಕೊಟ್ಬಿಟ್ರು ಅವ್ರು ಕೊಟ್ಬಿಟ್ರು ಆಮೇಲೆ ಆಮೇಲೆ ನಾ ಹುಟ್ಟಿದ್ದು ಆ ನಂತರ ಹಾ ಹೀಗೆ ಹೀಗೆ ಒಂದೇನೋ ಎಲ್ಲಿಯೋ ಲಿಂಕ್ ಎಲ್ಲ ಎಲ್ಲ ಹಾಡ್ತಿದ್ದೆ ನಾನು ಬಹಳಷ್ಟು ಅವಾಗಿನ ಸಿನಿಮಾ ಹಾಡುಗಳು ಕೊಹಿನೂರು ಇಂಥವೆಲ್ಲ ಸಿನಿಮಾ ಹಾಡುಗಳು ಅವನು ಹಾಡ್ತಿದ್ದೆ ಎಲ್ಲ ಏ ಚಲೋ ಹಾಡ್ತೀವ ನೀನು ಚಲೋ ಹಾಡ್ತೀವ ನೀನು ಅಂತೇಳಿ ಯಾವ್ದೋ ಲಗ್ನ ಮುಂಜಿ ಇಂಥ ಇದ್ದಾಗ ಎಲ್ಲ ಒಂದಿಷ್ಟು ಮನೆ ಕೊಡೋರು ಏ ಒಂದು ಹಾಡು ಹಾಡೋ ಹಾಡು ಹಾಡು ಹೀಗೆ ಹಾಡು ಬೆಳವಣಿಗೆ ಆಗ್ಬಿಡ್ತು ಆ ನಂತರ ನಿಮಗೆ ಹೇಳ್ಬೇಕಂದ್ರೆ ನಮ್ಮ ರಿಲೇಟಿವ್ ಒಬ್ರು ಇದ್ರೊಳಗಿದ್ರು ಧಾರವಾಡದಾಗ ನಾಗೇಶ್ರಾವ್ ದೇಶಪಾಂಡೆ ಅಂತ ಹೇಳಿ ದೊಡ್ಡ ಹೆಸರು ಅವರು ಸಂಗೀತ ಕ್ಷೇತ್ರದಾಗ ಅವಾಗ ಹುಳಿ ಧಾರವಾಡದಾಗ ಅವರಲ್ಲಿ ಮಾಧವ್ ಗುಡಿ ಅವರು ಕಲ್ಲಿಕ್ ಹೋಗ್ತಿದ್ರು ಭೀಮಸೇನ್ ಜೋಶಿ ಕೋಡಿಗಿಂತ ಮುಂಚೆ ಅಲ್ಲಿ ಕಲ್ತಿದ್ರು ಅವ್ರು ಈ ಮಾಧವ್ ಗುಡಿ ಅವರೆಲ್ಲ ಕಲೀಲಿ ಬರ್ತಿದ್ರು ನಾನು ಹಾಡು ಏ ಹಾಡ್ತಾನವ ಬಾ ಚಲೋ ಹಾಡ್ತಾನಂತ ಏ ಬಾ ಇಲ್ಲ ಹಾಡ್ದಾ ಅಂತ ಕರಿತು ಅವಾಗ ನಾ ಸಿನಿಮಾ ಹಾಡಾಡ್ತಿದ್ದೆ ಅವಾಗ ಅದ್ಯಾವ್ದು ನಿಮ್ಗೆ ಹೇಳ್ಬೇಕಂದ್ರೆ ಮಧುಬನ ಮೇರಾಧಿಕಾನಾಚೆ ಇಂಥವೆಲ್ಲ ಹಾಡಾಡೋಣ ಅವ್ರು ಬಹಳ ಖುಷಿ ಆಗ್ಬಿಡ್ತಿದ್ರು ಅವ್ರು ಮಾಧವ್ ಗುಡಿ ತಂದೆಗೆ ಹೇಳ್ದು ಎಂತ ಚಲೋ ಆವಾಜ್ ಅದ್ರಿ ಈ ಎಷ್ಟು ಚಂದ ಹಾಡ್ತಾನ ಸಂಗೀತ ಕಲಿಸ್ರಿ ಅಂತ ಹೇಳಿ ಸೊ ಈಗ ನಾನ್ ಸಂಗೀತ ಕಲಿಬೇಕಂತಿತ್ತು ಗೊತ್ತಲ್ಲ ನನ್ನ ಮನೆಯೊಳಗ ಸ್ವಲ್ಪ ಅಡಚಣೆಗಳು ಬಹಳ ಇದ್ವು ಅವ್ರು ಅದಕ್ಕೆ ಸಂಗೀತ ಕಲೀಲ ಆಮೇಲೆ ನಮ್ಮ ತಂದೆಯವ್ರು ಇನ್ನೂ ಅಂತ ಹೇಳಿದ್ರು ಸಂಗೀತ ಕಲೀಲಿಕ್ಕೆ ಬ್ಯಾಡ ಅನ್ನಂಗಿಲ್ಲ ಆದ್ರೆ ಸಂಗೀತ ಕಲಿತ ಮೇಲೆ ಜೀವನ ಮಾಡೋ ತ್ರಾಸ ಅದ ಎರಡು ಹೊತ್ತಿನ ಊಟಕ್ಕೂ ತ್ರಾಸ ಆಗ್ಬೋದು ದೊಡ್ಡ ಹಿಂಸೆ ಜ್ಯೂಷನ್ ಆಗ್ಬೋದ ಹೇಳಿಕ್ ಬರಂಗಿಲ್ಲ ಪಾಕ್ ಬಹಳ ಬೇಡ ನೀ ಅದಕ್ಕೆ ನಿನ್ನ ಜಾಬ್ ಹತ್ತಿದ ಮೇಲೆ ಕಲಿ ಅಂತೀ ಅಂತೀನ ಹೇಳಿದ್ರು ಅವಾಗ ಆಯ್ತಂತ ಈ ಒಂದು ಅನಿವಾರ್ಯತೆ ಇತ್ತು ನನಗೆ ಆನಂತರ ನನ್ ಹೈಸ್ಕೂಲ್ ಡೇಸ್ ನಾಗ ನಮ್ ನಮ್ ರಿಲೇಟಿವ್ ಒಬ್ಬರು ಬಂದು ಬುಲ್ಬುಲ್ ತರಂಗ ಅಂತ ಹೇಳಿ ಒಂದು ಇನ್ಸ್ಟ್ರೂಮೆಂಟ್ ನಿಮ್ಗೆ
ಅದು ಅವ್ರ ಮನೆಯೊಳಗೆ ಏನೋ ತಂದಿದ್ರು ಅವ್ರು ಯಾರಿಗೂ ನುಡಿಸ್ಲಿಕ್ಕೆ ಬರ್ತಿದ್ರೆ ಇಲ್ಲ, ಅದನ್ನ ನಮ್ಮ ಮನೆಗೆ ತಂದಿದ್ರು. ನಮ್ಮ ಮನೆಗೆ ತಂದು ನಾನಷ್ಟಕ್ ನಾನೇ ಅದೆಲ್ಲ ಕಲ್ತು ಅವಾಗಿನ ಪಾಪ್ಯುಲರ್ ಸಿನಿಮಾ ಹಾಡುಗಳನ್ನೆಲ್ಲ ಬಾರಿಸ್ಲಿಕ್ಕೆ ಅದ್ಬಿಟ್ಟೆ ಅದ್ರೊಳಗೆ ಅವಾಗಿನ ಸಿನಿಮಾ ಹಾಡಿದ್ವಿ. ಹಿಂಗಾಗಿ ನನ್ನ ಸ್ಕೂಲ್ ಡೇಸ್ನಾಗ ಬಹಳ ಪಾಪ್ಯುಲರ್ ಆರ್ಟಿಸ್ಟ್ ಆಗ್ಬಿಟ್ಟೆ ನಾನು ಸಿನಿಮಾ ಹಾಡು ಬಾರಿಸ್ಲಿಕ್ಕೆ. ಸಿನಿಮಾ ಹಾಡು ಬಾರಿಸ್ತೀನಿ. ಆಮೇಲೆ ಕಾಲೇಜ್ ಹೋದ್ಮೇಲೆ ಸಹಿತ ಕಾಲೇಜ್ನಾಗ ಬಹಳ ಪಾಪ್ಯುಲರ್. ಬೇರೆ ಕಾಲೇಜ್ನವ್ರು ನನ್ನ ಗೆಸ್ಟ್ ಆರ್ಟಿಸ್ಟ್ ಅಂತ ಸಿನಿಮಾ ಹಾಡು ಬಾರಿಸಿದ್ರಲ್ಲಿ ಹಸ್ತಿದ್ರು ನನಗೆ. ಆಮೇಲೆ ಈವನ್ ನಾ BSC 1 ಇದ್ದಾಗೆ ಇಯರ್ಸ್ ಬೆಸ್ಟ್ ಆರ್ಟಿಸ್ಟ್ ಅಂತ ಗುಲ್ಬರ್ಗ ಬಾರಿಸಿದಕ್ಕೆ ನನಗೆ ಅವಾರ್ಡ್ ಕೊಟ್ಟಿದ್ರು ಅವ್ರು. ಹಿಂಗೆಲ್ಲ ಆಯ್ತು. ಆದ್ರೆ ಮುಂದೆ ಸಂಗೀತ ಕಲಿಕ್ಕೆ ಅವಶ್ಯಕತೆ ಇದು ಇದ್ದಿದ್ದಿಲ್ಲ, ಚಾನ್ಸ್ ಇರ್ಲಿಲ್ಲ ನನಗೆ. ಮೀನ್ ವೈಲ್ ಏನಾಯ್ತು, ನಮ್ಮ ಬಹಳ ದೂರದ ರಿಲೇಟಿವ್ ಇಲ್ಲೇ ಹುಬ್ಳಿ ಹತ್ರ ಗುಡಿಗೇರಿ ಅಂತ ಒಂದು ಊರದ, ಕಂಸಿ ಗುಡಿಗೇರಿ, ಗುಡಿಗೇರಿ ಇವಾಗ ಒಬ್ರು ವಿದ್ಯಾಧರ್ ಕುಲಕರ್ಣಿ ಅಂತ ಹೇಳಿ ಒಬ್ರು ಸಿತಾರಿಸ್ಟ್ ಅವ್ರು. ಸಿತಾರಿಸ್ಟು ಅವ್ರಿಗೆ ಕಣ್ಣು ಕಾಣ್ತಿದ್ದಿಲ್ಲ, ಅವರು ವಯಸ್ಸಾಗಿ ತೀರ್ ಹೋಗ್ಬಿಟ್ರು. ನಮ್ ತಂದೆ ವೈದ್ಯ ಕೃತಿ ಮಾಡ್ತಿದ್ರು. ವೈದ್ಯ ಕೃತಿ ಮಾಡಿದಾಗ ಅವ ನಮ್ಮಲ್ಲಿ ಇರ್ತಾವ 15 ದಿವಸ 13 ದಿವಸ ಹಿಂಗೆಲ್ಲ ಹೋದಾಗ ಅವ್ರ ಮಗ ಅನಂತರಾವ್ ಕುಲಕರ್ಣಿ ಅಂತ ಅವರು, ಇಲ್ರಪ್ಪ ಮತ್ತೀಗೆ ನಮ್ಮಪ್ಪ ಸಿತಾರ್ ಬಾರಿಸಿದ್ರು, ಈಗೇನು ಅನಾಥ ಆಗ್ಬಿಡ್ತು, ನಮ್ಗೆ ಯಾರು ಬರಂಗಿಲ್ಲ ಬಿಡಂಗಿಲ್ಲ ಅಂತ ನಮ್ಮಪ್ಪ ನೀವು ಬೇಡರ ನಮ್ಗೆ ಕೊಡ್ರಿ ನಾವು ಹೋಯ್ತೀನಿ ಅಂತ ಹೇಳಿದ್ರು. ಅವ್ರು ಖುಷಿಯಿಂದ ಅದನ್ನ ಕೊಟ್ಟು ಆವಾಗಿನ ಕಾಲಕ್ಕೆ 10 ರೂಪಾಯಿ ಲಕ್ಷ್ಮಿ ಕೊಟ್ಟು ಮನೆಗೆ ಕಳ್ಸಿದ್ರು. ಆ ಸಿತಾರ್ ನಮ್ಮ ಮನೆಗೆ ಬಂದ ಇದು ಕತೆ. ಅದಾತು ಕತೆ ಹಿಂಗಿತ್ತು. ಆದ್ರೆ ಅವಾಗಿನ್ನು ಕಲೀಲಿಕ್ಕೆ ಚಾನ್ಸ್ ಇರ್ಲಿಲ್ಲಲ್ಲ, ಅದನ್ನ ಸ್ವಲ್ಪ ರಿಪೇರಿ ಮಾಡಿಸಿ ಏನೋ ಅವಾಗ ನಮ್ಮ ತಂದೆಯವರು ತಮ್ಮ ಮೀಗರ್ ಸ್ಯಾಲ್ರಿ ಒಳಗೆ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ರು ಅವರು, ಅಲ್ಲಿ ಹುಬ್ಳಿ ಒಳಗೆ ಬ್ಯಾಂಕರ್ ಮಾಸ್ಟರ್ ಅಂತಿದ್ರು, ಬ್ಯಾಂಕರ್ ಅಂತ ಹೇಳಿ ಅವರು ಇನ್ಸ್ಟ್ರೂಮೆಂಟ್ಸ್ ಕಲಿಸ್ತಿದ್ರು. ಅವ್ರು ಯಾರಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಈಗ ಫೇಮಸ್ ತಬಲಿಸ್ಟ್ ಪಂಡಿತ್ ರವೀಂದ್ರ ಯಾವಾಗಲ್ ಇದ್ದಾರಲ್ಲ ಅವ್ರ ಮಾವ, ಅವ್ರ ಮಗಳು ಕೊಟ್ಟಾರ. ಅವ್ರ ಕಡೆ ನಾನು ಸಿತಾರ ಶುರು ಮಾಡಿದೆ. ಏನೋ 1 ತಿಂಗಳಾಗಿತ್ತು, ಸ್ವಲ್ಪ ಅನಾನುಕೂಲ ಆಗಿ ಬಿಟ್ಬಿಟ್ಟೆ ನಾನು. ತಂದೆ ಹೇಳಿದ್ರಲ್ಲ ನೀ ಕಲಿಯೋದಿದ್ರು ಜಾಬ್ ಹತ್ತಿದ ಮೇಲೆ ಕಲಿ ಅಂತ ಹೇಳಿ. ಸೊ ನಮ್ ಟಿವಿ ಒಳಗೆ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಒಳಗೆ ನನಗೆ ಅವಾಗ ಇನ್ನೂ 20 ಇಯರ್ಸ್ ಆಗಿದ್ದಿಲ್ಲ, ಅವಾಗ ಅಪಾಯಿಂಟ್ಮೆಂಟ್ ಆಗ್ಬಿಡುತ್ತೆ ನನಗೆ. ಅಪಾಯಿಂಟ್ಮೆಂಟ್ ಆಗಿ ಅಣ್ಣಿಗಿರಿಗೆ ನನ್ನ ಪೋಸ್ಟಿಂಗ್ ಆಯ್ತು. ಅಣ್ಣಿಗಿರಿಯಿಂದ ನಾನು ಬಹಳಷ್ಟು ಅಣ್ಣಿಗಿರಿ ಅಣ್ಣಿಗಿರಿ ಒಳಗ ಹಾಗೂ ಹೀಗ್ ಮಾಡಿ 6 ತಿಂಗಳು ಅಲ್ಲಿ ಜಾಬ್ ಮಾಡಿ ಫಸ್ಟ್ ಟ್ರಾನ್ಸ್ಫರ್ ತಗೊಂಡು ಧಾರವಾಡಕ್ಕೆ ಬಂದೆ. ನನ್ನ ಸಂಗೀತ ಗುರುಗಳ ಅನ್ವೇಷಣೆ ಬೇಕಾಗಿತ್ತು ನನಗೆ, ಹುಡುಕ್ಬೇಕಾಗಿತ್ತು ಅವ್ನು ನಮ್ಮ ಸಂಗೀತ ಗುರುಗಳು ಯಾರು ಅಂತ ಹೇಳಿ. ಅದ್ ಅಲ್ಲಿವರೆಗೂ ನನಗೆ ವೋಕಲ್ ಹಾಡ್ ಕಲಿ, ಯಾಕಂದ್ರೆ ಅವಾಜ್ ಚಲೋದ ಹಾಡ್ ಕಲಿ ಹಾಡ್ ಕಲಿ ಅಂತ ಎಲ್ಲಾರು ಹೇಳಿದ್ರು. ಅದಕ್ಕೆ ಅಲ್ಲಿ ಮಾಳಮಡ್ಡಿ ಒಳಗೆ ನಮ್ಮ ಆಫೀಸ್ ದಿವಸ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ ಹುಬ್ಳಿ ಧಾರವಾಡಕ್ಕೆ. ಅಲ್ಲಿ ಒಂದ್ಸಲ ಇದನ್ನ ನೋಡಿದೆ ನಾನು, ಭಾರತೀಯ ಸಂಗೀತ ವಿದ್ಯಾಲಯ ಅಂತ ಹೇಳಿ. ನನಗಿನ್ನ ಅದು ವೋಕಲ ಕಲಿಸ್ತಾರ ಬಿಡ ಅಂತ ಹೇಳಿ ಅಲ್ಲಿ 8th ಮೇಲೆ ಕ್ಲಾಸ್ ಇತ್ತು. ಹೋದೆ ನಾನು 8th ಮೇಲೆ ಕ್ಲಾಸ್. ಅವಾಗ ನಮ್ಮ ಗುರುಗಳಾದ ಉಸ್ತಾದ್ ಬಾಲೇ ಖಾನ್ ಅವ್ರ ತಮ್ಮ ಉಸ್ತಾದ್ ಹಮೀದ್ ಖಾನ್ ಈಗ ರೀಸೆಂಟ್ ಆಗಿ 1 ವರ್ಷ ತೀರ್ಕೊಂಡವ್ರು, ಅವ್ರು ಕ್ಲಾಸ್ ತಗೊಳ್ತಿದ್ರು ಅಲ್ಲಿ ಡೈರೆಕ್ಟ್ ಸ್ಟೂಡೆಂಟ್ಸ್. ಯಾಕಂದ್ರೆ ನಮ್ಮ ಗುರುಗಳು ಅವ್ರು ಫಾರಿನ್ ಹೋಗಿದ್ರು. ನಾ ಅಲ್ಲಿ ಏನ್ ಅವ್ರು ನಾ ಹೋದ್ಕೊಳ್ಳಿ ಏನ್ ಬೇಕಾಗಿತ್ರಿ ಅಂತ, ಇಲ್ರಿ ನಾನು ಸಂಗೀತ ಕಲಿಬೇಕಾಗಿತ್ತು ಹಿಂಗ ಅದಕ್ಕೆ ಬಂದೀನಿ. ಸಂಗೀತ ಅಂದ್ರೆ ಅವ್ರು ಹೇಳಿದ್ರು ಇಲ್ಲಿ ವೋಕಲ್ ಕಲ್ಸಂಗಿಲ್ಲ ಸಿತಾರ್ ಅಷ್ಟೇ ಕಲಿಸ್ತೀವಿ ಅಂತಂದ್ರು. ಬೇಡ ಬೇಡ ಅಂತ ಹೇಳಿ ನಾ ಮತ್ತೆ ಹೊರಗೆ ಬಂದು ಒಂದು ನಿಮಿಷ ವಿಚಾರ ಮಾಡಿದೆ ನಾನು, ಆಯ್ತು ಸಿತಾರ್ ಏನ್ ನಾ ಏನ್ ದೊಡ್ಡ ಸಂಗೀತಕಾರ ಆಗ್ಬೇಕಾದ ಸುಮ್ಮನೆ ಹಂಗ ಶೋಕ್ ಕಲಿಗಿದ್ನಲ್ಲ ಹೋಗ್ಬಿಟ್ಟ ಮತ್ತೆ ಹೋಗಿ ಸಿತಾರ ಕಲಿತೀನಿ ಅಂತ. ಸೊ ಹೀಗಾಗಿ ನಾನು ಅಲ್ಲಿಂದ ಬುಲ್ಬುಲ್ ತರಂಗದಿಂದ ವೋಕಲ್ ಇಂದ ಬಿಟ್ಟು ಸಿತಾರ ಸಿತಾರೆ. ಆಮೇಲೆ ಮುಂದೆ ನಮ್ ಗುರುಗಳು ಫಾರಿನ್ ಬಂದ್ರು, ಆಮೇಲೆ ಅವ್ರ ಕಡೆ ಕಲಿಕ್ ಶುರು ಮಾಡ. ಇಷ್ಟು ನಂದು ಪುರಾತನ. ಈಗ ತಾವು ಹೇಳಿದ್ರಿ ಶಾಲಾ ಕಾಲೇಜ್ ದಿನಗಳೆಂದ್ರೆ ತಾವು ಬುಲ್ಬುಲ್ ನುಡಿಸ್ತಿದ್ರಿ ಅಂತೂ ಹೇಳಿದ್ರಿ, ಧ್ವನಿ ಸರಿ ಇತ್ತು, ಚೆನ್ನಾಗಿತ್ತು. ಸೊ ಗಾಯಕಿನೂ ಕಲಿ ಅಂತ ಸಾಕಷ್ಟು ಮಂದಿ ನನಗೆ ಒಂದು ಆ ರೀತಿ ಒಂದು ಇದನ್ನ ಮಾಡಿದ್ರು. ಬಟ್ ಆದ್ರೂ ನಾನು ಕೊನೆಗೆ ನಾನು ಹತ್ತಿದ್ದು ಸಿತಾರ್ ಕಲಿಬೇಕು ಅಂತ ಮನಸ್ಸು ಮಾಡಿದೆ ನಾನು ಅಂತ ಹೇಳಿದ್ರಿ. ಈಗ ಅದು ಮನೆಯದು ವಾತಾವರಣನು ಮನೆಯಲ್ಲೂ ನಿಮ್ಮ ತಮ್ಮದೇ ಹೇಳಿದ್ರು ಒಂದು ಆದ್ರೆ ಭೀಮಸೇನ್ ಜೋಶಿ ಆಗ್ಬೇಕು, ಇಲ್ಲಾಂದ್ರೆ ಇಲ್ಲಪ್ಪ ಇದು ಸಂಗೀತದಲ್ಲಿ ಬಹಳ ಕಷ್ಟ ಅದ ಕಲ್ತ ಮೇಲೆ ಅದನ್ನ ನಿಭಾಯಿಸ್ಕೊಂಡು ಹೋಗೋದು, ಅದನ್ನ ಮುಂದೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋದಾಯ್ತು. ಆ ರೀತಿ ಒಂದು ಭೀಮಸೇನ್ ಜೋಶಿ ಅವರ ಮಟ್ಟಕ್ಕೆ ಏನೋದನ್ನು ಅಷ್ಟ ತೊಂದರೆ ಅದ ತ್ರಾಸ ಅದ ಅಂತ ಹೇಳಿದ್ರು ತಮಗ. ಆಯ್ತು, ಆದ್ರೆ ಇಷ್ಟೆಲ್ಲ ಆದ್ಮೇಲೂ ಕೂಡ ತಮಗದು ಎಲ್ಲೋ ಒಳಗಡೆ ತಾವು ಕಲೀಲೇಬೇಕು ಯಾವುದೇ ರೀತಿಯಿಂದ ಒಂದು ಸಂಗೀತದಲ್ಲಿ ಇರಬೇಕು ಅಂತ ತಮ್ಮ ಮನಸ್ಸಿನಲ್ಲಿ ಇತ್ತದು.
ಈಗ ತಾವು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಬಿ ಎ ಮ್ಯೂಸಿಕ್ ಮಾಡ್ಕೊಂಡಿದ್ದೀರಿ ಸರ್. ಆಮೇಲೆ ಗಂಧರ್ವ ಮಹಾವಿದ್ಯಾಲಯದಿಂದ ವಿಶಾರದ ಪ್ರಥಮ ಶ್ರೇಣಿಯಲ್ಲಿ ಕೂಡ ಉತ್ತೀರ್ಣರಾದ್ರಿ. ಇದಕ್ಕೆ ಪೂರ್ವದಲ್ಲಿ ತಮಗೆ ತಾವು ಹೇಳಿದ್ರಿ ನನಗೆ ನೌಕರಿ ಸಿಕ್ತು. ಫಸ್ಟ್ ಪೋಸ್ಟಿಂಗ್ ಅಣ್ಣಿಗೇರಿಯಲ್ಲಿ ಆಯಿತು, ಆಮೇಲೆ ನಾನು ಧಾರವಾಡಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ. ಯಾಕಂದ್ರೆ ನನಗೆ ಸಂಗೀತ ಕಲಿಯೋದು ಒಬ್ಬ ಗುರುವಿನ ಶೋಧನೆಯಲ್ಲಿ ಇದ್ದೆ ನಾನು ಅಂತ ಹೇಳಿ. ಈಗ ತಾವು ಹೇಳಿದ್ರಿ, ಈಗ ನಾನು ಗುರುನೂ ಸಿಕ್ಕರು ತಮಗೆ ಬಾಲೆ ಖಾನ್ ಅವ್ರ ಕಡೆಯಿಂದ ಕಲಿಬೇಕು ಅಂತ ಒಬ್ಬ ಗುರು ತಾವೇ ಶೋಧನೆ ಪ್ರಕಾರ ತಮಗೆ ಗುರು ಕೂಡ ಸಿಕ್ಕರು ಕಲಿಬೇಕು ಅಂತ ತಾವು ಮನಸ್ಸು ಮಾಡಿದ್ರಿ. ಈಗ ಆಲ್ರೆಡಿ ನೀವು ಕಲಿಬೇಕು ಅಂತಂದ್ರೆ ತಾವು ಹೇಳಿದ್ರಿ 20ನೇ ವರ್ಷಕ್ಕೆ ನನಗೆ ನೌಕರಿ ಹತ್ತು ಅಂತ ಹೇಳಿ. ಅಂಥದ್ದು ಈ ಈ ನೌಕರಿ ಮಾಡಿಕೊಂಡು ಪ್ಲಸ್ ಈ ಸಿತಾರ್ ಕಲಿಯೋದು ಯಾವ ರೀತಿ ತಾವು ಅದನ್ನ ಎರಡೂ ನಿಭಾಯಿಸಿಕೊಂಡು ಹೋದ್ರಿ? ನನಗೆ ಎಷ್ಟೋ ಸಲ ಅನಿಸಿದ್ದು ಇದೆ, ಎಲ್ಲರ ಮುಂದೆ ನಾನು ನನ್ನ ವಿಚಾರವನ್ನು ವ್ಯಕ್ತ ಸಹಿತ ಮಾಡೇನಿ. ನಾನು ನೌಕರಿ ಮಾಡ್ಕೋದ್ ಸಂಗೀತ ಕಲ್ತನಲ್ಲ, ಸಂಗೀತ ಕಲಿಯೋದಕ್ಕ ನೌಕರಿ ಚಲೋ ಆಗ್ಲಿಲ್ಲ, ನೌಕರಿ ಕಲಿಯೋದ ನೌಕರಿ ಮಾಡೋದಕ್ಕೆ ಸಂಗೀತ ಚಲೋ ಆಗ್ಲಿಲ್ಲ. ಹಿಂಗ ಅದು ನನ್ನ ಮನಸ್ಸು ಒಳಗಿನ ಒಂದು ಇದು ಇತ್ತಲ್ಲ, ಇಷ್ಟ ಆಗ್ಬೇಕು ಹಿಂಗಾಗ್ಬೇಕು ಅಂತ ಆಗ್ಲಿಲ್ಲ. ಬಿಕಾಸ್ ಆಫ್ ಮೈ ಇದು ಜಾಬ್ ಮತ್ತೆ ಎಷ್ಟರ ಮಟ್ಟಿಗೆ ನಾನು ಅದ್ರ ಬಗ್ಗೆ ಸಂಗೀತ ಕಲಿಬೇಕು ಅಂತ ಎಡಿಕ್ಟ್ ಆಗಿದ್ದೆ ಅಂದ್ರೆ, ನಾನು ಸರ್ವಿಸ್ನಾಗಿದ್ದಾಗ ಪ್ರಮೋಷನ್ಸ್ ಬಂದ್ವು, ನನಗೆ ಪ್ರಮೋಷನ್ ಬಂದ್ವು. ಮೊದಲೇ ಸಲ ಕಾರವಾರಕ್ಕೆ ಆಗಿತ್ತು, ಇನ್ನೊಂದ್ಸಲ ಬೆಳಗಾವಿಗೂ ಆಗಿತ್ತು. ಆದ್ರೆ ನಾನು ಅಲ್ಲ ನಂಗೆ ಅಲ್ಲಿ ಬೇಡ ಅಂದ, ಏ ಹೋಗ್ರಿ ಪ್ರಮೋಷನ್ ಮುಂದೆಲ್ಲ ಭಾಳ ಚಲೋ ಆಗ್ತದೆ. ಹೌದು ನೀವು ನನ್ಗೆ ಈಗೆಷ್ಟು ಸ್ಯಾಲ್ರಿ ಕೊಡ್ತೀರಿ, 2,000-3,000 ಹೆಚ್ಚಿಗೆ ಕೊಟ್ಟು ಸಂಗೀತ ಇಲ್ದಲ್ಲಿ ನೀವು ನನ್ನ ಹಾಕಿಬಿಟ್ರೆ ನಾ ಏನ್ ಮಾಡ್ಲಿ ಅಲ್ಲಿ ಹೋಗಿ, ನನಗೆ ಬೇಡ ಪ್ರಮೋಷನ್ ಬೇಡ, ನಾ ಅಲ್ಲೇ ಇದ್ದೆ ನಾ. ಸೊ ಹೀಗಾಗಿ ಮಾಡಿದೆ. ಆದ್ರೆ ಆಫೀಸ್ ಅಂತ ಹೋಗ್ಲೇಬೇಕಲ್ಲ, ನಮ್ಗೆ ಯಾವಾಗ ಮೂಡ್ ಬರ್ತಿತ್ತು ಹೇಳಿ ಬರಂಗಿಲ್ಲ ಸಂಗೀತದ್ದು. ಅಂದ್ರೆ ಈ ಕೆಲವೊಂದು ಇನ್ಸಿಡೆಂಟ್ಗಳು ಹೇಳ್ಬಿಡ್ತೀನಿ. ಅಲ್ಲೇ ನಾನು ಬ್ಯಾಚುಲರ್ ಆಫ್ ಮ್ಯೂಸಿಕ್ ಶುರು ಮಾಡಿದೆ, ನಮ್ಮ ರೂಮ್ ಮಾಳಮಡ್ಡಿ ಒಳಗೆ. ಅಂದ್ರೆ ನಾ ಇದ್ರ ಸಲುವಾಗಿ ನಾ ಸಂಗೀತ ಕಲಿಯೋ ಸಲುವಾಗಿ ನಾ ಧಾರವಾಡಕ್ಕೆ ರೂಮ್ ಮಾಡ್ಬಿಟ್ಟೆ. ನಮ್ಮ ಗುರುಗಳ ಮನೆ ಹತ್ರ ರೂಮ್ ಇತ್ತು. ಅಂದ್ರೆ ಆಫೀಸ್ ಅನಿವಾರ್ಯ, ಉಳಿದ ಟೈಮ್ಗೆಲ್ಲ ನಮ್ ಗುರುಗಳ ಮನೆಯಾಗೆ ಇರ್ತು, ಅದೇ ವಾತಾವರಣ. ನನ್ನ ರೂಮ್ಮೇಟ್ಸ್ ಸಹಿತ ಅವ್ರು ಒಳ್ಳೆ ಸಂಗೀತ ಕೇಳೋರಿದ್ರು. ಈ ಟೈಮ್ಗೆ ನಾನು ಬಿ ಮ್ಯೂಸಿಕ್ ಮಾಡೋಣ ಅಂತ ಹೇಳಿ ಅಲ್ಲಿ ಹೋದೆ. ಅಲ್ಲಿ ಹೋದ್ಮೇಲೆ ಏನಾಯ್ತು, ಅಲ್ಲಿ ಯಾವ್ದೋ ನಂದು ಮೇಜರ್ ಸಿತಾರ್ ಇತ್ತು, ಮೈನರ್ ವೋಕಲ್ ಇತ್ತು. ಒಂದ್ ಯಾವ್ದೋ ರಾಗ ಹೇಳ್ಕೊಟ್ ಮೇಲೆ ಆ ರಾಗದ ಮೂಡ್ನಾಗ ಇಟ್ಟಿದ್ದೆ ಫುಲ್. ಆದ್ರೆ ನಾನ್ ತಿರುಗಿ ನಮ್ಮ ಆಫೀಸ್ ವಿದ್ಯಾಗಿರಿ ಬಾಳ ದೂರ, ಅಲ್ಲಿ ಹೋಗ್ಬೇಕು, ನಾನು ಆಫೀಸ್ ಹೋಗ್ಬೇಕು. ಮುಂಜಾನೆ ಪರ್ಮಿಷನ್ ತಗೊಂಡಿದ್ದೆ, 9:00 ನಮ್ಮ ಕಾಲೇಜ್ ಶುರು, ಆಮೇಲೆ 12:00 ಬಿಡ್ತಾರೆ. 12:00 ನಾ ಆದ್ಮೇಲೆ ಆಫೀಸ್ ಹೋಗ್ಬೇಕು. ಅದು ಹೇಗೆ, ಅಲ್ಲಿಂದ ಬಸ್ ಕನೆಕ್ಷನ್ ಇರಲ್ಲ, ಅಲ್ಲಿಂದ ಮಾಳಮಡಿತನ ನಡ್ಕೋತ ಬಂದು ಅಲ್ಲಿ ಬಸ್ ಸ್ಟಾಪ್ ನಾಗ ಕೂತ್ ವಿದ್ಯಾಗಿರಿಗೆ ಹೋಗ್ಬೇಕು. ನಾನು 2 ಸಲ ಆಗಿತ್ತು ನಾ ಹೇಳ್ತೀನಿ ನಿಮ್ಗೆ. ಅದು ಯಾವ ರಾಗ ಕೂತ ಅದ್ರ ರಾಗದಾಗ ಮೂಡ್ನಾಗ ಬಂದು ಅಲ್ಲಿ ಬಸ್ ಸ್ಟಾಪ್ ನಾಗ ಕೂಡ್ತಿದ್ದೆ. ಆಮೇಲೆ ಹಂಗ ಅದು ಹಾಡು ಹಾಡ್ಕೋತ ನನ್ನಷ್ಟಕ್ಕೆ ನಾನು ಹಾಡ್ಕೋ ಕೂತಿದ್ದೆ. ಆಮೇಲೆ ಯಾರೊಬ್ರು ಮುಂದೆ, ಏ ಎಲ್ಲಿ ಹೋಗ್ಬೇಕ್ರಿ ನೀವು ಅಂತ, ಇಲ್ರಿಪ್ಪ ಆಫೀಸ್ ವಿದ್ಯಾಗಿರಿ ಹೋಗ್ತ, ಈಗಿನ ಬಸ್ ಹೋತಲ್ರಿ ಅಂತ. ಆ ಬಸ್ ಬಂದದ್ದು ಹೋಗಿದ್ದು ನೆನಪಿರ್ತಿರ್ಲಿಲ್ಲ. ಅಯ್ಯೋ ಮತ್ ನೆಕ್ಸ್ಟ್ ಬಸ್ ಆಯ್ತು. ಹೀಗೆ ಹೀಗ್ ಮಾಡ್ಕೊಂಡು ಏನೇನು ಮಾಡ್ಕೊಂಡು ಇದು ಮಾಡ್ರಿ. ಮೀನ್ ವಾಯಲ್ ನಮ್ಮ ಆಫೀಸರ್ಸ್ ಚೇಂಜ್ ಆಗ್ತದೆ, ಒಬ್ಬ ಆಫೀಸರ್ ಇದ್ದಂಗೆ ಇನ್ನೊಬ್ರು ಇರಂಗಿಲ್ಲ, ಅದು ಮೇಜರ್ ಪ್ರಾಬ್ಲಮ್ ಆಗ್ತಿತ್ತು. ಒಬ್ರು ಏ ಚಲೋ ಇಂತ ಆರ್ಟಿಸ್ಟ್ ಕಡಿಮೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಖುಷಿ ಅದ ಅಂತ ಕೆಲವು ಮಂದಿ ಏನ್ ನಿಂಗ್ ಸಂಗೀತ ಕಲಿಕ್ ನಾವ್ ಇಲ್ಲಿ ಸ್ಯಾಲರಿ ಕೊಡ್ತೇವೆ ನಿಮ್ಗೆ, ಹೀಗೆ ಹೀಗ ನಾವು. ಸೊ ಇಂಥದ್ರೊಳಗ ಎಷ್ಟೋ ಸಲ ನೋಟಿಸ್ ತಗೊಂಡೆ, ಇದು ಮಾಡಿದೆ, ಎಲ್ಲ ಮಾಡಿ ಬ್ಯಾಚುಲರ್ ಆಫ್ ಮ್ಯೂಸಿಕ್ ಫಸ್ಟ್ ರ್ಯಾಂಕ್ ಬಂತು. ಅದಕ್ಕೆ ಬಿಟ್ಟೆ ನಾನು, ಅಲ್ಲಿಗೆ ಸ್ಟಾಪ್ ಆಯ್ತು. ಆಮೇಲೆ ನಮ್ಮ ಗುರುಗಳು, ಏ ಗಾಂಧರ್ವ ಮಹಾವಿದ್ಯಾಲಯದಲ್ಲಿ ವಿಶಾರದ ಅವೆಲ್ಲ ಮಾಡ್ಕೋ ಬಹಳ ಚಲೋ ಇರ್ತಾವ, ಅದು ವಿಶಾರದಾನು ಮಾಡ್ಕೊಂಡೆ. ವಿಶಾರದ ಮಾಡ್ಕೊಂಡ್ಮೇಲೆ ಮುಂದೆ ಎಷ್ಟೋ ವರ್ಷಗಳಾದ್ಮೇಲೆ, ಈವನ್ ಆಫ್ಟರ್ ಮೈ ಮ್ಯಾರೇಜ್, ಅಲ್ಲಿ ಎಂ ಮ್ಯೂಸಿಕ್ ವೋಕಲ್ ಇತ್ತು, ಸಿತಾರ್ ಇರಲಿಲ್ಲ. ನನಗೆ ಹೇಳಿ ಕಳ್ಸಿದ್ರು ಅವ್ರು, ನಿಂದು ವಯಸ್ಸು ಬಹಳ ಚಲೋ ಅದ, ಸಂಗೀತ ಚಲೋ ನಾಲೆಜ್ ಅದ, ನೀವು ವೋಕಲ್ ಕಲಿ, ವೋಕಲ್ ಡೈರೆಕ್ಟ್ ನಿಮ್ಗೆ ಎಂ ಎ ಕೊಡ್ತೀವಿ ಅಂತ ಹೇಳಿ. ಆಯ್ತು ಎಲ್ಲ ನಮ್ಮ ಗುರುಗಳನ್ನ ಕೇಳಿ ಮಾಡ್ಸಿದ್ರೆ ಮಾಡಿಸ್ಪ ಏನು ಅವ್ರು ಹೇಳಿದ್ರೆ ಅಡ್ಮಿಷನ್ ಮಾಡಿಸಿದ್ವಿ. ಅದು ಇಷ್ಟ ಪ್ರಾಬ್ಲಮ್ ಆಗ್ಬಿಟ್ರಲ್ಲ ನನಗೆ ಮನೆ. ಆವಾಗ ಧಾರವಾಡದಿಂದ ಮುಂಜಾನೆ 9:00 ಇದು ಕಾಲೇಜ್ ಚಾಲು, 9:00-12:00 ಮುಗಿಸ್ಕೊಂಡು ಅವಾಗ ಹುಬ್ಳಿಗೆ ಟ್ರಾನ್ಸ್ಫರ್ ಆಯ್ತು ನನ್ನ ಲೆಕ್ಕ ಬ್ಯಾಡ್ ಲೆಕ್ಕ. ಸೊ ಅಲ್ಲಿಂದ ಹುಬ್ಳಿಗೆ ಬರ್ಬೇಕು,
ಹುಬ್ಳಿಯಿಂದ ಒಂದ್ ತಾಸು ಆಫೀಸ್ ಕೆಲಸ ಮಾಡಿ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಗೆ ಹೋಗ್ಬೇಕು ಓಲ್ಡ್ ಹುಬ್ಳಿಗೆ. ಅಲ್ಲಿಂದ ತಿರುಗಿ ಬಂದು ಮತ್ತೆ ಇಲ್ಲೇ ಬರಬೇಕು. ಆಮೇಲೆ ನಾ ಬರೇ ಕಾಲೇಜ್ನಾಗ ಕಲ್ತ್ರ ನಾನು ವೋಕಲ್ ಬರಂಗಿಲ್ಲ, ಬೇರೆಯವ್ರ ಕಡೆ ನಾ ವೋಕಲ್ ಇದು ಅಲ್ಲಿ ಹೋಗ್ಲಿಕ್ಕೆ. ಹಿಂಗಾಗಿ ಇಷ್ಟ ಹೆಪಸಾಡ್ ಆಗ್ಬಿಡ್ತಂದು. ಮೀನ್ ಮೇಲೆ ಅದೇ ಟೈಮ್ ನಂದ ಸಿತಾರ್ದ ಆಡಿಷನ್ ದಿಲ್ಲಿಂದ ನನಗೆ ಪಾಸ್ ಆಗಿ ಬಂದ್ಬಿಡ್ತು. ಅದಕ್ಕೆ ಕೆಲವೊಂದು ಹೇಳಿದ್ರು ಇಲ್ಲ ಪಾಸ್ ಆಗಿ ಬಂದದ ಲಕ್ಕಿ ನೀನು, ಫಸ್ಟ್ ಟೈಮ್ ಅಟೆಂಪ್ಟ್ ಪಾಸ್ ಆಗ್ಬಿಟ್ಟು. ಅದಕ್ಕೆ ನೋಡಿ ಇತ್ಲಾಗ ಇದನ್ನೂ ಮಾಡ್ಲಿಕ್ಕಂದ್ರ ಇದು ಸರಿ ಆಗ್ಲಾ ಅದು ಸರಿ ಆಗ್ಲಾ, ನೀವು ಇದು ಕಲ್ ಬಿಟ್ಬಿಡ ಅಂತ ಬಿಟ್ಟು ಬರೇ ಇದನ್ನ ಮಾಡ್ಲಿಕ್ಕೆ ಸಿತಾರ ಒಂದೇ ಸಿತಾರ. ಸೊ ಹೇಗೂ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಎಷ್ಟೇ ಪ್ರೆಷರ್ ನಲ್ಲಿದ್ರು ಕೂಡ ಅದನ್ನ ಮುಂದುವರಿಸ್ಕೊಂಡು ಹೋದ್ರಿ? ಹಾ ಮುಂದುವರಿಸ್ಕೊಂಡು ಹೋದೆ. ಅದು ಎಷ್ಟರ ಮಟ್ಟಿಗೆ ಮುಂದುವರಿಸ್ಕೊಂಡು ಹೋದೆ ಅನ್ನೋದ ನನಗೆ ಇನ್ನೂ ಸ್ಟಿಲ್ ಇದು ಉಳಿದವ್ರು ಎಷ್ಟೋ ಚಲೋ ಸಿತಾರ್ ಪಾಸ ಎಷ್ಟು ಚಲೋ ಹಾಡ್ತಿರ್ತಾರೆ, ಅದು ಒಂಥರ ಮನಸ್ಸಿನೊಳಗೆ ಒಂದು ಕೊರಗು ಮಾಡ್ಲಿಕ್ಕೆ ಅದಕ್ಕೆ ಅದೊಂದು ಕೊರಗು. ಈಗಾದ್ರೂ ಇದೆ, ನಾ ಏನು ಏನ್ ತಪ್ಪು ಮಾಡಿದೆ, ಜಾಬ್ ಮಾಡಿ ತಪ್ಪು ಮಾಡಿದ್ನೋ ಅಥವಾ ಸಂಗೀತ ಕಲಿಕ್ ಮಾಡಿ ತಪ್ಪು ಮಾಡಿದ್ರು, ಎರಡದ್ರು ಏನಾಗಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಪ್ರಮೋಷನ್ ಆಗಿ ಅಕೌಂಟ್ಸ್ ಆಬ್ಸರ್ವರ್ ಡೆಪ್ಟಿ ಕಂಟ್ರೋಲ್ ಅಕೌಂಟ್ಸ್ ಆದ್ರೆ, ನಾನು ಕ್ಲರಿಕಲ್ ಕೋರ್ಸ್ನಾಗ ಇದೆ ನಾನು. ಸೊ ಅಲ್ಲಿಯೂ ಸರಿ ಆಗಿಲ್ಲ, ಅದನ್ನ ಮಾಡ್ಬೇಕಲ್ಲ ಅನಿವಾರ್ಯ ಆಫೀಸ್ ಹೋಗುದಂತ, ಇಲ್ಲಿಯೂ ಸರಿ ಆಗಿಲ್ಲ. ಹೀಗೆಲ್ಲ ಮಾಡ್ಕೊತ ಬಂದ್ ನಡೆದಿತ್ತು. ಸರ್, ಈಗ ತಮಗ ಪಂಡಿತ್ ಬಾಲೇಖಾನ್ ಅವರಂತಹ ಗುರುಗಳು ಸಿಕ್ಕರು, ಅವ್ರ ಜೊತೆ ನೀವು 10-12 ವರ್ಷಗಳ ಕಾಲ ಒಂದು ಅವ್ರ ಹತ್ರ ತಾವು ಕಲಿತ್ರಿ, ಇದು ಒಂದು ಅಪೂರ್ವ ಅನುಭವನೇನೆ ಇದು. ನಮ್ಮ ಗುರುಗಳನ್ನ ನಾನು ಆಕ್ಚುಲಿ ಮೊದಲು ನೋಡಿರ್ಲಿಲ್ಲ, ಯಾಕಂದ್ರೆ ನಾನು ಹೈಸ್ಕೂಲ್ ಕಾಲೇಜ್ ಎಲ್ಲ ಬರೀ ಸಿನಿಮಾ ಹಿಂದ್ ಬೆನ್ ಹಾಕ್ಬಿಡ್ತಿದ್ದೆ ನಾನು. ಇಲ್ಲಿ ಬಂದ್ಮೇಲೆ ನೋಡಿದೆ ಅವ್ರು ನನ್ಕಿಂತ ಬಹಳ 9-9.5 ವರ್ಷ ದೊಡ್ಡವ್ರು ಅಷ್ಟೇ ಅವ್ರು. ಆಮೇಲೆ ಅವಾಗ ಸಿತಾರ್ ಕಲಿಕೆ ಬಹಳಷ್ಟು ಜನ ಬರ್ತಿದ್ರು ಧಾರವಾಡದಲ್ಲಿ ಅವ್ರ ಕಡೆ. ಸೊ ಎಲ್ಲಾ ಸ್ಟೂಡೆಂಟ್ಸ್ ನೋಡಿದ್ರೆ ನಾನು ನೋಡ್ತಿದ್ರು ಅಂದ್ರೆ ಅವಾಗ 20-25 ಮಿನಿಟ್ಸ್ ಒಬ್ಬರಿಗೆ ಕ್ಲಾಸ್ ಹೇಳಿ ಓಕೆ ಹಾ ನೆಕ್ಸ್ಟ್ ವೀಕ್ ಬಾಪ ಅಂದ್ರೆ ಟ್ವೈಸ್ ಇನ್ ವೀಕ್ ಇರ್ತಿತ್ತು ಅದು ಕ್ಲಾಸಸ್. ಆಮೇಲೆ ನನಗೆ ಅನಿಸ್ತಿತ್ತು ಅಂದ್ರೆ ಅವ್ರಲ್ಲಿ ಕೆಲ ಮಂದಿ ಸೀನಿಯರ್ಸ್ ನೋಡ್ಸಿದ್ರು, ಬಹಳ ಸೀನಿಯರ್ಸ್ ಸ್ವಯಂ ನೋಡ್ಸಿದ್ರು, ಅವ್ರಿಗೆ ಬಹಳ ಆತ್ಮೀಯತೆಯನ್ನು ಹೇಳ್ಕೊಡ್ತಿದ್ರು. ಇಲ್ಲ ಅವ್ರಿಗೆ ಬಹಳ ಆತ್ಮೀಯತೆ ನನಗೆ ಅವ್ರು ಸರಿ ಕಲಿಸ್ತಾರ ಇಲ್ಲೋ ಅದೊಂದು ಡೌಟ್ ನನ್ ತಲೆ ಒಳಗೆ ನಮ್ಮ ಗುರುಗಳ ಮೇಲೆ. ಆ ನಂತರ ಅಲ್ಲಿ ನಾವು ಆಮೇಲೆ ಇನ್ನೊಂದು ವಾರಕ್ಕೆ 2 ದಿವಸ ಕ್ಲಾಸ್ ಇದ್ರು, ಉಳಿದ ದಿವಸ ಬೇರೆಯವ್ರಿಗೆ ಕ್ಲಾಸಸ್ ತೋರ್ಕ ನಾ ಅಲ್ಲಿ ಹೋಗಿ ಕೂತ್ಬಿಡ್ತಿದ್ದೆ. ಅಂದ್ರೆ ಆ ಸಂಗೀತದ ವಾತಾವರಣ ಬಂದು ಆ ರಾಗದ ಐಡಿಯಾ ಬರ್ತಿತ್ತು. ಹೀಗೆ ಎಷ್ಟು ಸಂಜೆಗೆ 5:00 ಆಫೀಸ್ ಬಿಟ್ರೆ 6:00 ಸುಮಾರು ಹೋಗಿ ಕೂತ್ರೆ ರಾತ್ರಿ 11:00 ತನಕ ಮನೆಗೆ ಇರ್ತಿದ್ವಿ ನಾವು. ಹೀಗೆ ಕೇಳ್ಕೋತ್ ಕೇಳ್ಕೋತ್ ಅವ್ರಿಗೆ ಅವಾಗ ನನ್ನೊಳಗೆ ಇಂಟ್ರೆಸ್ಟ್ ನನ್ ಮೇಲೆ ಇಂಟ್ರೆಸ್ಟ್ ಬಂತ ಅವ್ರಿಗೆ, ಇವ ಏನೋ ಸ್ವಲ್ಪ ಬಹಳ ಇದು ಮಾಡ್ತಾನ ಅಂತ ಸ್ವಲ್ಪ ಇಂಟ್ರೆಸ್ಟ್ ತಗೊಳಿಕತ್ತು. ಆ ನಂತರ ನನ್ಗೆ ಇನ್ನೂ ಒಂದ್ ತಲೆ ಅನ್ಸುತ್ತೆ, ಅವ್ರೇನ್ ಸೀನಿಯರ್ ಸ್ಟೂಡೆಂಟ್ಸ್ ಇದ್ರೆ ಕೆಲವೊಂದಿ ಅವ್ರಿಗೆ ಏಕವಚನಲ್ಲೇ ಮಾತಾಡ್ತಿದ್ರು ನಮ್ ಸರ್ ಅಜಿತ್ ಅಂತ ಹೇಳಿ, ಅಜಿತ್ ಕಾಂಬ್ಳೆ ರೀಸೆಂಟ್ಲಿ ತೀರ್ಕೊಂಡ್ರು. ಏ ಅಜಿತ್ ಬಾರೋ ಹೋಗು ಅಂತ ನನಗ ಜೋಶಿ ಅವ್ರ ಬರ್ರಿ ಹಿಂಗ ಬಹುಚನ್ ಮಾತು ಇವ್ರು ನಮ್ ಗುರುಗಳು ನನ್ ಇನ್ನೂ ಹಚ್ಕೊಂಡಿಲ್ಲ ಸರಿಯಾಗಿ ಹಚ್ಕೊಂಡಿಲ್ಲ ಅಂತ ನನ್ ತಲೆ ಹೇಳಿದ್ರು. ಆಮೇಲೆ ಮುಂದ ಸಾವಕಾಶ ಒಂದ್ 2-3 ವರ್ಷ ಅಂದಾಗ ನನಗೆ ಏಕವಚನ ಶುರು ಮಾಡಿದ್ರು. ಅವಾಗ ಸ್ವಲ್ಪ ಖುಷಿ ಆಗ್ಲಿಕ್ಕೆ ನನಗೆ, ಹಾ ನನ್ಗೆ ಸ್ವಲ್ಪ ಸಮೀಪ ಬಂದೆ, ಇನ್ನೂ ಸಮೀಪ ಬಂದೇನೆ ಅಂತ ಹೇಳಿ ಜೋಶಿ ಬಾರೋ ಹೋಗು ಅಂದಿ. ಆ ನಂತರ ಇನ್ನೊಂದ್ ಸ್ವಲ್ಪ ವರ್ಷದ ಮೇಲೆ ನನ್ ಹೇಳ್ದೆ ನಿಕ್ ನೇಮ್ ಅಜ್ಜಪ್ಪ ಅಂತ ಹೇಳಿ, ಏ ಅಜ್ಜಪ್ಪ ಬಾ ಅಜ್ಜಪ್ಪ ಹೋಗಂದ್ರೆ ನನ್ ಇನ್ನೂ ಬಹಳ ಖುಷಿ ಆಗ್ಬಿಡುತ್ತೆ. ನನ್ ಎಷ್ಟು ಏ ಪಕ್ಷ ಮಾತಾಡ್ತಾರ ನನಗೆ ಸಂಗೀತ ಕಲಿಸ್ತಾರ ಒಂದು ಗ್ಯಾರಂಟಿ ಆಗ್ಬಿಡ್ತಾವ. ಆದ್ರೆ ಅವ್ರು ಹಂಗಿದ್ದಿಲ್ಲ ಎಲ್ಲರೂ ನೋಡ್ತಿದ್ದೆ. ಆದ್ರೆ ಒಂದ್ ಥಿಂಗ್, ಎಲ್ರಿಗೂ ಅಷ್ಟು ಇಂಟ್ರೆಸ್ಟ್ ತೋಳಿಕ್ ಆಗಲ್ಲ ಗುರುಗಳಿಗೆ, ಎಲ್ಲಾ ಸ್ಟೂಡೆಂಟ್ಸ್ಗೆ. ಕೆಲವೊಂದು ಹೆಂಗ ಸೂಪರ್ಫಿಷಿಯಲ್ ಅಷ್ಟೇ ಸ್ವಲ್ಪ ಏನೋ ಮಾಡಿ ಹೋಗ್ಬಿಡ್ತಿದ್ರು, ಯಾರು ಇಂಟ್ರೆಸ್ಟ್ ಹೋಗ್ತಾರ ಅವ್ರು ಬೇರೆ ಸೆಪರೇಟ್ ಆಗಿ ಇದು ಮಾಡ್ತಿದ್ರು. ನನಗೆ ಇನ್ನೂ ಅಷ್ಟೇ ಆಗ್ತದೆ, ಬಹುಶಃ ಅವ್ರು ಮೊದ್ಲು ಯಾರಿಗೂ ಆ ತರ ಕ್ಲಾಸ್ ತಗೊಂಡಿಲ್ಲ. ನಮಗೆ 3 ಜನ ಇದ್ವಿ, ಮುಂಜಾನೆ 5 ಗಂಟೆ ಕ್ಲಾಸ್ ತಗೊಳ್ತಿದ್ರು ನಮಗೆ ಒಂದ್ 2 ವರ್ಷ. ನಮ್ಮ ರೂಮ್ ಅವ್ರ ಮನೆ ಸಮೀಪ ಇತ್ತಲ್ಲ, ಅದಕ್ಕೆ ನೀನು ನನ್ಗೆ ಹೇಳ್ತಾರೆ ಏ ನೀನು 4 ಗಂಟೆಗೆ ಎದ್ದು ಒಂದ್ ತಾಸು ಪ್ರಾಕ್ಟೀಸ್ ಮಾಡಿ ಆಮೇಲೆ ಸಿತಾರ್ ತಗೊಂಡ್ ನಮ್ಮನಿಗೆ ಬಾ ಅಂತ ಹೇಳಿ, ನಾನು ಆಮೇಲೆ ಅಜಿತ್ ಕಾಂಬ್ಳೆ ಅಂತ ಹೇಳಿ ಇಬ್ರು ಹೋಗ್ತಿದ್ವಿ. ಮುಂಜಾನೆ 5 ಗಂಟೆಗೆ ಶುರು ಆಗಿದ್ದು 8 ಗಂಟೆ ತನಕ ಕ್ಲಾಸ್ ನಡೀತಿತ್ತು ನಮ್ದು ಅಷ್ಟ್ರ ಮಟ್ಟಿಗೆ. ಅದಕ್ಕೆ ತಬಲಾ ಬಾರಿಸ್ಲಿಕ್ಕೆ ಅವ್ರು ಕೆಳಗೇರಿಂದ ಅಷ್ಟು ದೂರದಿಂದ ಸೈಕಲ್ ನ ಹೊರಬರು ಬರ್ತಿದ್ವಿ ಗುಡ್ಡದ ಮಠ ಅಂತ ಹೇಳಿ. ಸೊ ಹೀಗೆ 2 ವರ್ಷ ನನ್ಗೆ ಈ ತರ ಕ್ಲಾಸ್ ತಗೊಂಡ್ರು. ಆಮೇಲೆ ಅವ್ರಿಗೆ ಆತ್ಮೀಯತೆ ಅಂದ್ರೆ ಬಹಳ ಬಹಳ ಅದ್ಭುತ. ಒಂದ್ಸಲ ಕಾರವಾರದಾಗ ಅವ್ರದ್ದು ಒಂದು ಪ್ರೋಗ್ರಾಮ್ ಇತ್ತು,
ನಾನು ಬಟ್ ನ್ಯಾಚುರಲ್ ಅವ್ರ ಶಿಷ್ಯ ಹೋಗ್ತಿದ್ದೆ ಆಫೀಸ್ ತಪ್ಪಿಸ್ತಿದ್ದೆ ಆಫೀಸ್ ನಾಗ ನೋಟಿಸ್ ಬರ್ತಿದ್ವು ಮತ್ತೆ ಅದಕ್ಕೆ ಆನ್ಸರ್ ಮಾಡ್ತಿದ್ದೆ ಮತ್ತೆ ಹಿಂಗೆ ನಡೆದಿತ್ತು ನಮ್ದು. ಅವರಲ್ಲಿ ಸಿತಾರ್ ಕಲಿಸಿದ್ರು ಅದ್ರ ಜೊತೆ ಒಳ್ಳೆ ಅದ್ಭುತ ಗುರುಗಳು ಸಿಕ್ಬಿಟ್ರು ನನಗೆ. ಅದು ಹೇಳ್ತಾರೆ ಯಾವ ಜನ್ಮ ಪುಣ್ಯ ಎಲ್ಲಿ ಏನೇನು ವಿಚಾರ ಮಾಡಿ ಕಡೆಗೆ ಅವ್ರ ಕಡೆ ಬಂದೆ. ಹೀಗಾಗಿ ಅವ್ರು ನನ್ನ ಭಾಳ ಚಂದ ಟ್ರೈನಿಂಗ್ ಕೊಡ್ತಿದ್ರು. ಆದ್ರೆ ಅವರೆಲ್ಲ ಕೊಡ್ತಿದ್ರು ಅವರಷ್ಟು ಲೆವೆಲ್ಗೆ ಹೋಗ್ಲಿಲ್ಲ ನಾವು. ಆಮೇಲೆ ಕೆಲವೊಂದಿ ಅದೊಂದು ಇದು ಭಾಳ ಮಂದಿ ತಯಾರು ಗುರುಗಳು ಎಲ್ಲ ಬಿಟ್ಟು ಕೊಡಂಗಿಲ್ಲ. ಅವ್ರ ಘರಾಣೆದಾಗ ಅವ್ರ ಮಕ್ಕಳಿಗೆ ಅವ್ರ ತಮ್ಮಂದ್ರಿಗೆ ಹಿಂಗೆಲ್ಲ ಹೇಳ್ಕೊಡ್ತಾರ. ಅದೊಂದು ಅದ ಅದೇ ಎಷ್ಟು ಮಟ್ಟಿಗೆ ಸರಿನೋ ಸುಳ್ಳು ಅದ ವಿಚಾರಕ್ಕೆ ಹೋಗೋದ್ಬೇಡ. ಆದ್ರೆ ನಾನ್ ಅಂತಿದ್ದೆ ಅವರೆಲ್ಲ ಕೊಡ್ತಾರ ನನಗ್ ತಗೊಳ್ಳೋ ಕೆಪಾಸಿಟಿ ಅದ್ರಲ್ಲಿ ಯಾರಿಗೆ ಗೊತ್ತು. ಅದಕ್ಕೆ ನಾನು ಇಷ್ಟೇ ಹಿಂಗ ಅನ್ಕೊಂಡು ಹಾಗೆ ನೋಡಿದೆ. ಮುಂದ ನನಗೆ ಎಷ್ಟು ನನ್ನ ಮೇಲೆ ನಂಬಿಕೆ ಅದ ಅದಕ್ಕೆ ಹೆಚ್ಚಿಗೆ ಅವ್ರಿಗೆ ನಂಬಿಕೆ ನನ್ನ ಮೇಲೆ ಆಶ್ಚರ್ಯ ಅನ್ಸ್ತಾನೆ. ಅವರು ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಇಟ್ ವಾಸ್ ಇನ್ 88 ಏ ಅಜ್ಜಪ್ಪ ನೀನು ಅಡಿಷನ್ ಅಡಿಷನ್ ಫಾರ್ಮ್ ತುಂಬಿಡ ಅಂತಂದ್ರೆ ಅದಕ್ಕಿಂತ ಮುಂಚೆ ಯುವಾಣಿ ಅಂತ ಬರ್ತಿತ್ತು ನೋಡ್ರಿ. ಯುವಾಣಿ ಅಂತ ಯುವಾಣಿಗೆ ಯುವಾಣಿಗೆ ನಾ ಇದು ಕೊಡ್ಲೇನ್ರಿ ಅಂತಂದ್ರೆ ಅವ್ರು ಏ ಯುವಾಣಿಗೆ ಯಾಕೆ ಕೊಡ್ತೀವೋ ಡೈರೆಕ್ಟ್ ಆಡಿಷನ್ ಕೊಡಿ ಅಂತೀನಿ ಅಂತ. ಇಲ್ರಿ ಸರ್ ನಾ ಅಷ್ಟು ಬರಂಗಿಲ್ಲ ಅಂತ. ಏ ಸುಮ್ಕೊಂಡು ನಿನಗೇನ್ ಗೊತ್ತ ನನಗ್ ಗೊತ್ತ ಅಂತ ಹಿಂಗ ನನ್ಗೆ ನೋಡ್ರಿ. ಆಮೇಲೆ ಅದು 88 ನನಗೆ ಫೋರ್ಸಿಬಲಿ ಆಡಿಷನ್ ಫಾರ್ಮ್ ತುಂಬಿಸಿದ್ರು ಅವ್ರು ಫಾರ್ಮ್ ತುಂಬಿಸಿದ್ರು. ಆಮೇಲೆ ನನಗ ಧೈರ್ಯನೇ ಇಲ್ಲ ನನಗೆ ಲೋಕಲ್ ಆಡಿಷನ್ ಇತ್ತು. ಲೋಕಲ್ ಆಡಿಷನ್ ಇದ್ದಾಗ ಸರ ನೀವು ಬರ್ರಿ ಸರ್ ಇದಕ್ಕೆ ರೇಡಿಯೋ ಸ್ಟೇಷನ್ಗೆ ನನಗೆ ಧೈರ್ಯನಿಲ್ಲ. ಏ ಬರ್ತೇನೆ ಬರ್ತೀನಿ ಸೀತಾಕೋಮ ನಡೆದಿರ ಅಂತ ಹೇಳಿ ಅಲ್ಲಿ ಬಂತು. ನನ್ನ ನಂಬರ್ ಬಂದ್ರೆ ಇನ್ನು ನನ್ನ ಗುರುಗಳ ಬಂದಿಲ್ಲ ಇನ್ನೂ ಅಲ್ಲಿ ನನಗೆ ಧೈರ್ಯ ಇಲ್ಲ. ಆನಂತರ ನನ್ನ ನಂಬರ್ ಬಂತು ಹೋಗಿ ನಾ ಸೀತಾರ ಉಳಿಸಬೇಕಾತು. ಆಮೇಲೆ ಸೀತಾರ ಉಳಿಸಿದ್ಮೇಲೆ ಹೊರಗಿದ್ರು ಅವ್ರು ಹ್ಮ್ ಹೆಂಗಾಗ್ತದ ಅಂತ ಕೇಳಿದ್ರು. ಸರ ನನಗೆ ಸರಿಯಾಗಿಲ್ರಿ ಅಂದ್ರು ಹೋಗಿ ಬೇಡ ಮೊನ್ನೆ ಸಲ ಮತ್ತೊಂದ್ಸಲ ಕಟ್ಟಿದ್ರು ಆತ ಅಂತ ಹೇಳಿದ್ರು. ಸಂಜೆ ಮುಂದೆ ನಮ್ಮ ರೂಮ್ಗೆ ಬಂದ್ರ ಏನ್ ನಿಮ್ ಲೋಕಲ್ ಆಡಿಷನ್ ಪಾಸ್ ಆಗಿದ್ರು ಅಂತಂದ್ರು. ಹೇ ಅಂದೆ. ಆನಂತರ ಮತ್ತಿನ ರೆಕಾರ್ಡಿಂಗ್ ಬರ್ತದೆ ಇನ್ನೊಂದು ತಿಂಗಳಾಗ ನೀವು ರೆಡಿ ಆಗ್ಬೇಕು ಅಂದ್ರೆ ಒಂದ್ ಲೀಸ್ಟ್ ಇರ್ತಲ್ಲ ನಿಮ್ಗೆ ಗೊತ್ತಿರ್ಬೇಕಾದ್ರೆ ಒಂದ್ 14 24 ಲೀಸ್ಟ್ ಅವಾಗ 88 ನಾನು ಅವ್ರು ಅದ್ರ ಒಂದ್ ಕೆಲವೊಂದು ಮಾಡಿದ್ವಿ ನಾವು. ಆಮೇಲೆ ಏನ್ ಮಜಾ ಅಂತಂದ್ರೆ ಒಂದ್ ಎಷ್ಟು ರಾಗ ಮಾಡಿದ್ವಿ ಅದ್ರ ಒಂದು ನಾನು ಯಾವ್ದು ಅಹಿರ್ ಭೈರವ ಒಂದ್ ಮಾಡಿದ್ದೆ. ಅಹಿರ್ ಭೈರವ ಮಾಡಿದಾಗ ನಮ್ ಗುರುಗಳು ಗೊತ್ತಿಲ್ಲ ಅಹಿರ್ ಭೈರವ ತೋ ಪ್ರಾಕ್ಟೀಸ್ ಮಾಡಿಸ್ಬಿಟ್ರ. ಆಮೇಲೆ ನೆಕ್ಸ್ಟ್ ದಿನ ನಂದು ರೆಕಾರ್ಡಿಂಗ್ ಇತ್ತು ಎಂಇಬಿ ಇದಕ್ಕೆ ದಿಲ್ಲಿ ಕಳಿಸ್ಲಿಕ್ಕೆ. ಅವಾಗ ನಾನು ನಮ್ ಗುರುಗಳ ಮನೆಗೆ ಪ್ರಾಕ್ಟೀಸ್ ಹೋದೆ. ಯಾರೋ ಗೆಸ್ಟ್ ಬಂದಿದ್ರು ಅವನಿಗೆ ಏ ಇದೊಂದು ಅರ್ಥಾಸ್ ಬಿಟ್ಟು ತಗೋಣ ಅಂತ. ಮತ್ತೆ ಏನ್ ಮಾಡ್ದೆ ಅಲ್ಲಿ ಕೂತ್ ಅಂತ ಹೇಳಿ ಇನ್ನೊಬ್ರು MS ಕಾಮತ್ ಅಂತ ಹಾರ್ಟ್ ಇದ್ ಗೊತ್ತದ ನಿಮ್ಗೆ ಬಹಳ ದೊಡ್ಡ ಆರ್ಟಿಸ್ಟ್ ಅವರು. ಅಲ್ಲೇ ರೂಮ್ ಅವ್ರ ಮನೆ ಇತ್ತು ಮನೆಗೆ ಹೋಗಿ ಏ ನನ್ ನಾಳೆ ಆಡಿಷನ್ ಇದು ರೆಕಾರ್ಡಿಂಗ್ ಇರುತ್ತೆ ಅಂತ. ಹೌದಣ್ಣ ಯಾವ್ದು ಮಾಡ್ರಿ ಅಂದ್ರು ಇದು ಹಿಂಗ ಅಹಿರ್ ಬೇರೆ ಮಾಡಿ ಅಹಿರ್ ಬೇರೆ ಲೀಸ್ಟ್ನಾಗ ಇಲ್ಲ ಅದು ಅಂತಂದ್ಬಿಟ್ರು. ಅಯ್ಯೋ ನಾವು ರೂಮ್ ಬಂದ್ ಕೇಳಿದ್ರೆ ಸರ್ ಅಹಿರ್ ಬೇರೆ ಇಲ್ಲ ಅಂತಲ್ರಿ. ಏ ಹಂಗೇನಿಲ್ಲ ಪಾಪ್ಯುಲರ್ ಆಗದ ಇರ್ಬೇಕಂತ ಅಂತ ತೆಗ್ ನೋಡ್ವಿ ಅಹಿರ್ ಬೇರೆ ಲೀಸ್ಟ್ನಾಗ ಇಲ್ಲೇ ಇಲ್ಲ. ಮತ್ತೇನ್ ಮಾಡ್ಲಿ ಒಂದ್ ವಾರ ಪೋಸ್ಟ್ಮೋನ್ ತಗೊಂಡು ಪೋಸ್ಟ್ಮೋನ್ಮೆಂಟ್ ಮಾಡಿ ಆಮೇಲೆ ರೆಕಾರ್ಡಿಂಗ್ ಕಳಿಸಿದೆ. ರೆಕಾರ್ಡಿಂಗ್ ಕಳಿಸಿದ ಮೇಲೆ ಅವತ್ತು ನನ್ ಗುರು ಬರ್ಲೇ ಇಲ್ಲ. ಬರ್ತೇನೆ ಬರ್ತೇನೆ ನೀನ್ ಕಾಳಜಿ ಮಾಡ್ಕೊಂಡು ಎಷ್ಟು ಅಲ್ಲಿ ಅಂತ ಮನೆಯಲ್ಲಿ ರೆಕಾರ್ಡಿಂಗ್ ಹೋದೆ. ಮತ್ತೆ ಏನ್ ಬಾಗ ಹೆಂಗತ್ತ ಇಲ್ರಿ ಸರ್ ಅಂತ ಅನ್ಸಾಗಿಲ್ಲ ಇಲ್ಲಿ ಬಿಡಿ ಯಾಕೆ ತಲೆ ಕಳಿಸಿ ಆಗ್ತದ ಅಂದ್ರೆ ಕಳ್ಸಿದ್ವಿ. ಸುಮಾರು 18 ತಿಂಗಳು ಆದ್ರೂ ನಂಗೆ ಅಡಚಣೆ ಬರ ಇದು ರಿಸಲ್ಟ್ ಬರ್ಲಿಲ್ಲ. ಏನಿದು ಹಿಂಗ ಬಹುಶಃ ತಪ್ಪ ಬ್ಲಾಂಕ್ ಆಸೆಟ್ ಅಂತ ಹೋಗಿದ್ನು ಯಾರಿಗ ಗೊತ್ತ ಎಲ್ಲಿಗ ನಂದು ವಿಚಾರ. ನೀನ್ ಇನ್ ದಿಸ್ ಪೀರಿಯಡ್ ನಮ್ ಗುರುಗಳು ಒಂದ್ಸಲ ದಿಲ್ಲಿಗೆ ಹೋಗೋದಿತ್ತು ಅವ್ರಿ. ಅವರು ಏನಂದ್ರ ಅಂದ್ರ ನನಗ್ ಭೇಟಿಯಾಗಿದ್ದಿಲ್ಲ ದಿಲ್ಲಿಗೆ ಹೋಗ್ಬೇಕಾದ ಹೆಂಗಾದ್ರೂ ಹೋಗ್ತೇನೆ ಅಲ್ಲಿ ಆಡಿಷನ್ ಅಲ್ಲೇ ಇದು ಇರ್ತಾವ. ನಂದು ಇನ್ನೊಬ್ರು ನದಾಸ್ ಅಂತ ಹೇಳಿದ್ ನಾವು ಈಗ ಸಾಂಗ್ಲಿ ಒಳಗೆ ಅವ್ರ ಸ್ಟಾಫ್ ಆರ್ಟಿಸ್ಟ್ ಇದ್ದಾರೆ ಅವ್ರಿಬ್ರದ್ದು ನಿಮ್ಮಿಬ್ರಿಗೂ ಇದು ಬಂದಿಲ್ಲ ನಿಮ್ ನಂಬರ್ ಇರ್ತಾವಲ್ಲ ಅದನ್ನ ತಗೊಂಡು ಹೋಗಿ ಅಲ್ಲಿ ಹೇಳೋ ಅಂತ ಟ್ರೈ ಅಂತ ಮಾಡೋಣಪ್ಪ ಅಂತಂದ್ರೆ. ಆದ್ರೆ ನಾನು ಅವಾಗ ಅವ್ರು ಸಿಕ್ಕಿದ್ದೆ ಅಲ್ಲ ಅವ್ರು ಯಾವಾಗ ದಿಲ್ಲಿಗೆ ಹೋಗ್ಬೇಕಾಯ್ತಲ್ಲ ಅವತ್ತ ಹುಡುಕಾಡ್ಯಾರ ನಾ ಸಿಕ್ಕಿಲ್ಲ. ನಂದು ಮುಳಬಾಗಿಲು ಪ್ರೋಗ್ರಾಮ್ ಅದ ಕೋಲಾರ ಹತ್ರ ಅಲ್ಲಿ ಹೋಗ್ಬಿಟ್ಟೆ ನಾನು. ಆನಂತರ ಏನಾಗ್ಬಿಡ್ತು ಅವ್ರು ಆಟ ಬಿಡ ಅಂತ ನದಾಫ್ ಅಂತ ಹೇಳಿ ರಫೀಕ್ ನದಾಫ್ ಅಂತ ಅವ್ನೊಂದ ನಂಬರ್ ಅವ್ ಎಲ್ಲ ಇವ್ ಇರ್ತಾವಲ್ಲ ಎನ್ರೋಲ್ಮೆಂಟ್ ನಂಬರ್ ಅದನ್ನ ತಗೊಂಡ್ ಹೋದ್ರು. ತಿರುಗಿ ದಿಲ್ಲಿಂದ ಬಂದ ನನಗ್ ಬಂದ್ ಬೈದ್ರು ಅವ್ರು ಎಲ್ಲಿ ಹೋಗಿದ್ದು ನಾ ಹೆಂಗಾದ್ರು ಅನಾಯಾಸ ದಿಲ್ಲಿಗೆ ಹೋಗಿದ್ದೆ ಅಂತ. ಆದ್ರೆ ಆಗ್ಬಿಡ್ತು
ಇರ್ಲಿ ಬಿಡ್ರಿ ಸರ್ ಫೇಲ್ ಆದ್ರೆ ಮತ್ತೆ ಮುಂದೆ ಕರ್ಕೊಂಡು ತೋರ್ರಿ ಅಂತ ಇಷ್ಟ ಅಂದ್ಬಿಟ್ಟೆ. ಬಹಳ ಆಶ್ಚರ್ಯ ಅಂದ್ರೆ ನನಗ ಅಂದ್ರೆ ನದಾಫ್ ಒಂದು ಹೇಳಿ ಬಂದಿದ್ರು, ನಂದು ಹೇಳಿ ಬಂದಿದ್ದಿಲ್ಲ ಯಾಕಂದ್ರೆ ನನ್ಗೆ ನಂಬರ್ ಇಲ್ಲ. ರಿಸಲ್ಟ್ ಬಂದಾಗ ನಂದು ಪಾಸ್ ಆಗಿತ್ತು, ಅವನು ಫೇಲ್ ಆಗಿತ್ತು ನದಾಫ್ ಅಂತ ರೇಡಿಯೋ ಆಡಿಷನ್ ಅಂದ್ರೆ. ಅವಾಗ ಅನಿಸ್ತಿಲ್ಲ ಅಲ್ಲಿ ಇನ್ಫ್ಲೂಯೆನ್ಸ್ ಬಹಳಷ್ಟು ನಡೆಯಂಗಿಲ್ಲ, ಏನೋ ಒಂದು ಒಂದು 1% 2% ಯಾವ್ದೋ ಇದು ಆದ್ರೆ ಹಂಗೇನ್ ನಡೆಯಂಗಿಲ್ಲ. ಯಾಕಂದ್ರೆ ನಂದು ಏನು ಹೇಳಿ ಬಂದ್ರೆ ನನ್ ಪಾಸ್ ಆಗಿದೆ, ಅವ್ನು ಹೇಳಿ ಬಂದ ಅವ್ನು ಫೇಲ್ ಆಗಿದ್ದು. ಹೀಗೆ ನನ್ನ ಬಹಳ ಆತ್ಮೀಯ, ಬಹಳ ಆತ್ಮೀಯರಿದೆ ಈ ತರ ದೊಡ್ಡ. ಆ 9 ವರ್ಷ ನಾವು ಕಡೆಯಲ್ಲಿ 9 ವರ್ಷ ಸಂಗೀತ ಸುಖ ಎರಡು ಕೊಟ್ರು. ಸರ್ ಈಗ ತಮ್ದು ಈಗ ಸಾಕಷ್ಟು ಕೆಲವೊಂದು ಅಪರೂಪ ನಾಟಕಗಳಿಗೆ ಸಂಗೀತ ನೀಡಿರಿ, ಹಾಗೆ ಹಳೆಯ ರಂಗಗೀತೆಗಳಿಗೆ ಸಿಡಿ ಹೊರತರುವುದರ ಮೂಲಕ ಕೂಡ, ಹಾಗೆ ರಾಗ ಸಂಯೋಜನೆಗಳ ಮೂಲಕ ಹೊಸತನ್ನು ಕಾಣುವಂಥದ್ದು ಒಂದೇನೋ ಒಂದು ಹೊಸ ಪ್ರಯೋಗ ಮಾಡಿರಿ ತಾವು ಈ ಕನ್ನಡ ಸಂಗೀತ ಕ್ಷೇತ್ರಕ್ಕೆ. ಇವುಗಳು ಒಂದು ರೀತಿ ಒಂದು ದಾಖಲೆ ಸಂಗ್ರಹ ಇದ್ದಂಗೆ ತಾವು ಮಾಡಿದ್ದು. ಈ ನಾಟ್ಯಗೀತೆಗಳ ಬಗ್ಗೆ ಸಿತಾರ್ ವಾದನ ಜೊತೆಗೆ ನಾಟಕ ರಂಗದಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ಕೂಡ ವಿಸ್ತರಿಸ್ಕೊಂಡ್ರಿ. ಇದ್ರ ಬಗ್ಗೆ ಸಿಡಿನೂ ತರೋದ್ರ ಮೂಲಕ ಇನ್ನೂ ಸಾಕಷ್ಟು ವಿಷಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರಿ. ಈ ಸಿಡಿ ಇದ್ರ ಬಗ್ಗೆ ಅಥವಾ ಹಾಗೆ ತಾವು ಸಂಗೀತ ಸಂಯೋಜನೆಗಳ ಬಗ್ಗೆ ಇದ್ರ ಬಗ್ಗೆ ಒಂದು 4 ಮಾತು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ಅದೇ ನಾನು ನಾಟಕದ ನನಗೆ ಹೊಟ್ಟೆ ವಿಚಾರ ಇಲ್ಲೇ ಇಲ್ಲ, ನಾಟಕಕ್ಕೆ ಹೋಗ್ಬೇಕಂತ ನನಗೆ ವಿಚಾರ ಇಲ್ಲ, ಬರೇ ಸಂಗೀತ ಅಂತ ಕಲ್ತ್ಬಿಟ್ರೆ ಸಾಕು ಅಂತ ಹೇಳಿ. ಶ್ರೀಪತಿ ಕಾಶಿಕರ್ ಅಂತ ಹೇಳಿದ್ರು ಡೈರೆಕ್ಟ್ ನಾಟಕ ಡೈರೆಕ್ಟ್, ಅವ್ರಿಗೆ ಆ ನಾಟಕಕ್ಕೆ ಮ್ಯೂಸಿಕ್ ಬೇಕಾಗಿತ್ತು. ಶ್ರೀರಂಗರ ನಾಟಕ ನೀ ಕೊಡೆ ನಾ ಬಿಡೆ ಅನ್ನೋ ನಾಟಕ, ಅದಕ್ಕೆ ಅವರು ನೀ ಸಂಗೀತ ಮಾಡ್ಬೇಕಪ್ಪ, ಏ ನಮ್ಗೆ ನಾಟಕದ ಏನ್ ಗೊತ್ತಿಲ್ಲಪ್ಪ ಅಂತ ನಮ್ಗೆ ಐಡಿಯಾನೇ ಇಲ್ಲ ಅಂತ. ಆಮೇಲೆ ಒಂದ್ ದಿವ್ಸ ಆಗಂಗಿಲ್ಲ ಅಂತ ಹೇಳಿದೆ ನಾನು. ನಾನ್ ನಮ್ ಕ್ಲಾಸ್ನಾಗ ಒಂದ್ಸಲ ಕೂತಾಗ ಒಂದ್ ದಿವ್ಸ ಅಲ್ಲಿ ಕ್ಲಾಸಿಗೆ ಬಂದ್ಬಿಟ್ರು ಕಾಶಿಕರ್ ಅವರು ಬಂದು, ಏ ಬಾರಿ ಬಾರಿ ಅಂತ. ಆಮೇಲೆ ಹಿಂಗೆ ಯಾರು ನಮ್ ಸರ್ ಗೊತ್ತಿದ್ದಿಲ್ಲ, ಪರಿಚಯ ಇದ್ದಿಲ್ಲ ಅವ್ರು, ಹಿಂಗ ಸರ ನಾಟಕದಿದ್ದ ಇಲ್ರಿ ನಿಮ್ ಶಿಷ್ಯ ಸ್ವಲ್ಪ ಸಿತಾರ್ಗೆ ಸ್ವಲ್ಪ ಎಫೆಕ್ಟ್ ಬೇಕಾಗಿದೆ, ಒಂದ್ ಹಾಡ್ ಅದ ಅದು ಕಂಪೋಸ್ ಮಾಡಿ ಕೊಡ್ಬೇಕು ಹಾಡ್ಬೇಕಾಗಿದೆ. ನಮ್ ಸರ್ ಅಂದ್ರೆ ಸಿತಾರ್ ಅಲ್ಲೇ ನಾಟಕಕ್ಕೆ ಮ್ಯೂಸಿಕ್ ಕೊಡೋದ್ರೆ ಏನ ಹಿಂದೆ ಸೈಡ್ ವಿಂಗ್ ಇರ್ತದ ಅಲ್ಲಿ ಕೂಡು ಸಿತಾರ್ ಬಾರಿಸ್ಬಿಡಿ, ನಿಮ್ಮ ನಾಯ್ಕ್ ಕೊಟ್ಟಿರ್ತಾರೆ ಸಿತಾರ್ ಬಾರಿಸ್ಬಿಟ್ಟು ಕೂತ್ ಬಿಡೋ ದೀರ್ಘಾಸೆ ನಾಟಕ ಮುಗಿಯೋಣ ಅಂತ ಹೇಳಿದ್ರು. ಆಮೇಲೆ ಅವರು ಹೇಳರ ಅಂದ್ಮೇಲೆ ಮತ್ತೆ ನಾನು ಹೋದೆ, ಒಂದು ನಾಟಕದ ಹಾಡ್ ಇತ್ತು, ಹಾಡ್ ಕಂಪೋಸ್ ಮಾಡಿದೆ. ಆಮೇಲೆ ಅಲ್ಲಿ ಹಾಡ್ ನಾನು ಹಾಡವ ಸಿತಾರ್ ಬಾರಿಸ್ಕೋತ ಹಾಡ್ಬೇಕು. ಅದು ಮೊದ್ಲೇ ನಾಟಕ ನಂದು ಧಾರವಾಡದ ಟ್ಯಾಗೋರ್ ಹಾಲ್ನಾಗೆ, ಅವ್ರ ಕಲಾಭವನ ಎಲ್ಲ ಆಗಿದ್ದಿಲ್ಲ ಇನ್ನು, ಟ್ಯಾಗೋರ್ ಹಾಲ್ನಾಗ ನಂದು ನಾಟಕ ಇತ್ತು. ಆಮೇಲೆ ನನಗೆ ಒಂದು ಇದು, ನಾ ಫಸ್ಟ್ ನಾಟಕ ಮ್ಯೂಸಿಕ್ ಮಾಡಿದ್ದು ನಮ್ ಸರ್ ನೋಡ್ಬೇಕಂತ ಹೇಳಿ ಅವ್ನ ಕರ್ಸಿ ಫ್ರಂಟ್ ಸೀಟ್ನಾಗ ಕೂಡ್ಸಿದ್ದೆ ಅಲ್ಲಿ. ನನ್ಗೆ ಆಸ್ ಯೂಸ್ವಲ್ ಸೈಡ್ ವಿಂಗ್ನಾಗ ನಂಗೆ ಜಾಗ ಕೊಟ್ಬಿಟ್ರು, ಅಲ್ಲೇ ಒಂದು ಮೈಕ್ ಇಟ್ರು, ಮೈಕ್ ಇಟ್ಟು ನಾನು ನಾಟಕ ಹೇಳಿದ್ರು, ಅದು ಒಂದು ಹಾಡು ಹಾಡಿದ್ರು ಎಲ್ಲ ಹಾಡಿದೆ, ನಾಟಕ ಸಿತಾರ್ ಮುಗಿಸಿದೆ ಮುಗಿತು. ನಾಟಕ ಮುಗಿದ ಕೂಡಲೇ ಹೊರಗೆ ಬಂದ್ರಿ ಸರ್ ಹೆಂಗ ಆಗಿತ್ತರಿ ಸರ್ ಅಂತ ಕೇಳಿದೆ. ಅಲ್ಲೋ ನಿಮ್ಗೆ ಮೈಕ್ ಇದ್ದಿದ್ದು ಕಾಣಿಸ್ತು, ನಿಮ್ ಸಿತಾರ ಕೇಳಲ್ಲ ಹಾಡು ಕೇಳಲ್ಲ ಅಂದ್ಬಿಟ್ರು. ಅಯ್ಯೋ ಮೊದ್ಲೇ ನಾಟಕದ ಎಕ್ಸ್ಪೀರಿಯನ್ಸ್ ಇದೆ ನಂತರ ಅದೊಂದು ಆತು, ಅದು ಸಕ್ಸಸ್ ಆತು ಇಲ್ಲ ಗೊತ್ತಾಗ್ಲಿಲ್ಲ, ಸಕ್ಸಸ್ ಆಗ್ಲಿಲ್ಲ ಅಂತ ಅರ್ಥ. ಮುಂದೆ ಮರಾಠಿ ನಾಟಕ ಒಂದು ಶಾಂತತಾ ಕೂಡ ಚಾಲು ಆಗಿ ಅದರದು ಕನ್ನಡ ವರ್ಷನ್ ಸದ್ದು ವಿಚಾರಣೆ ನಡೆಯುತ್ತಿದೆ ಅಂತ ಹೇಳಿ ಇಂದುಹಾಸ್ ಜೇವೂರ್ ಅಂತ ಹೇಳಿ ಅವ್ರದಾಗ ಡೈರೆಕ್ಟರ್, ಅದ್ರೊಳಗೂ ಒಂದು ಹಾಡಿತ್ತು, ಅದಕ್ಕೆ ಮ್ಯೂಸಿಕ್ ಅದೆಲ್ಲ ಆಕ್ಟ್ರೆಸ್ ನಮ್ ಫ್ರೆಂಡ್ಸ್ ಇದ್ರು, ಅವರು ಫೋರ್ಸ್ ಬಾರ ಏನ ನಮ್ ನಾಟ್ ಬೇರೆಯವ್ರ ನಾಟಕಕ್ಕೆ ಹೋಗಿ ಮ್ಯೂಸಿಕ್ ಕೊಡ್ತೀನಿ ನನಗೆ ಯಾಕೆ ಕೊಡಂಗಿಲ್ಲ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಆಯ್ತು ಅಂತ ಹೇಳಿ ಹೋದೆ. ಅದ್ರೊಳಗೆ ಒಂದು ಹಾಡು ಇತ್ತು ಬಹಳ 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 ಕ್ಲಿಕ್ ಆಗಿತ್ತು ಹಾಡು, ಅಥವಾ ನಾಟಕನು ಬಹಳ ಕ್ಲಿಕ್ ಆಗಿತ್ತು. ಅವಾಗೊಂದು 3-4 ಶೋ ಆದ್ಲು, ಅಲ್ಲಿಂದ ಏನಾಯ್ತು ಅಷ್ಟಕ್ಕೆ ಬಿಟ್ಟಿದ್ದೆ ನಾನು. ಮುಂದೆ ಭೀಮಸೇನ್ ಜೋಶಿ ತಮ್ಮ, ಖಾಸ್ ತಮ್ಮ ಜಯತೀರ್ಥ ಜೋಶಿ ಅಂತ ಹೇಳಿ ನನಗೆ ಅವಾಗ ಅವ್ರ ಪರಿಚಯ ಆಗಿದ್ರು. ನನ್ನ ಸ್ಕಾಲರ್ಶಿಪ್ಗೆ ದಿಲ್ಲಿ ಹೋಗಿದ್ದೆ, ಅವಾಗ ಅವ್ರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಕಲೀಲಿಕ್ಕಿದ್ರು ಅವರು ಡೈರೆಕ್ಟರ್. ಅವಾಗ ನನಗೆ ಅಲ್ಲಿ ದೆಹಲಿ ಒಳಗೆ ಎಲ್ಲಿ ಇಳ್ಕೋಬೇಕು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಅದಕ್ಕೆ ನನ್ನ ಫ್ರೆಂಡ್ ಒಮ್ಮ ಇಲ್ಲಿ ಧಾರವಾಡ KCTಯಿಂದ ಹೋಗಿದ್ದ ಪಾಟೀಲ್, BS ಪಾಟೀಲ್ ಅಂತ ಹೇಳಿ, ಅವನು NSD ಒಳಗಿದ್ದ, ಅವನಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮಲ್ಲಿ ಇರ್ತೀನಿ ಅಂತ ಹೇಳಿ ಅಲ್ಲಿ ಹೋದೆ. ಅಬೌಟ್ 3 ಡೇಸ್ ಇದ್ದೆ ನಾನು, 3 ಡೇಸ್ ಇದ್ದಾಗ ಅಲ್ಲಿ ಜಯತೀರ್ಥ ಜೋಶಿ ಅವರು ಕಾಂಟ್ಯಾಕ್ಟ್ ಬಂತು.
ಅಷ್ಟೇ ಒಂದು ಎರಡು ಮೂರು ದಿವಸ ಅಷ್ಟೇ ತಿರುಗಿ ಬಂದ್ಬಿಟ್ಟೆ. ಅವರು ಆವಾಗ ಧಾರವಾಡಕ್ಕೆ ಮೃಚ್ಛಕಟಿಕ ಶೋ ಮಾಡ್ತಾ ಇದ್ರು. ಮೃಚ್ಛಕಟಿಕ ಶೋ ಮಾಡಬೇಕಾದ್ರೆ ನನಗೆ ಅಂದ್ರೆ ಅದು ಎರಡು ಶೋ, ಅದು ಎರಡು ಶೋಕ್ ನಾನು ಮ್ಯೂಸಿಕ್ ಡೈರೆಕ್ಟರ್ ಇದ್ದಿಲ್ಲ, ಅದಕ್ಕೆ ಬೇರೆಯವರು ಇದ್ದಾರೆ, ಅವರ ತಾವ ತಾವ ಮಾಡ್ಕೊಂಡಿದ್ರು. ಆಮೇಲೆ ಟೆಲಿವಿಷನ್ಗೆ ಹೈದರಾಬಾದ್ ಟೆಲಿವಿಷನ್ ಶೂಟಿಂಗ್ ಹೋಗ್ಬೇಕಾದ್ರು ಆ ಇಡೀ ನಾಟಕಕ್ಕೆ. ಅವಾಗ ನನ್ನ ಮತ್ತೆ ಹುಡುಕೊಂಬಂದ್ರು, ಹುಡುಕಿ ಬಂದು ಇಲ್ಲ ಮ್ಯೂಸಿಕ್ ಕೊಡ್ಬೇಕು. ಏ ಇಲ್ರಿಪ್ಪ ಎರಡ ನಾಟಕ ಕೊಡ್ತಿದ್ದೆ ಬಿಟ್ಟಿನಿ. ಏ ಇಲ್ಲ ನೀವು ಬರಬೇಕಂತ ಹೇಳಿ. ಅದು ಭೀಮಸೇನ್ ಜೋಶಿ ತಮ್ಮ ಅಂತ ಒಂದು ಇತ್ತಲ್ಲ ನಮ್ಮ ಗುರುಗಳು, ಏ ಹೋಗಿ ಹೋಗಿ ಅಲ್ಲಿ ಹೋಗು ಅಂತ ಹೇಳಿ. ಅಲ್ಲಿ ಸುಮಾರಷ್ಟು ಹಾಡುಗಳು, ಸುಮಾರು 9-10 ಹಾಡು ಇದ್ದವು ಅವರು ಹಾಡಿದ್ವು. ಅದ್ರೊಳಗೆ ನಮ್ಮ ಹಾಡುಗಳನ್ನ ಬರೆದವ್ರು ಆರ್ಯ ಅಂತ ಹೇಳಿ, ಆರ್ಯ ಇದ್ರು ದೊಡ್ಡ, ಅವ್ರ ರೀಸೆಂಟ್ಲಿ ತೀರ್ಕೊಂಡ್ರು ಅವರು, ಆರ್ಯ ಅವ್ರನ್ನ ಮಾಡಿದ್ರು. ಆಮೇಲೆ ನಾನು ಮ್ಯೂಸಿಕ್ ಮಾಡ್ಬೇಕು. ಆ ಮ್ಯೂಸಿಕ್ ಮಾಡಿ ಇಷ್ಟೆಲ್ಲ ಪಾಪ್ಯುಲರ್ ಆಗಿಬಿಟ್ಟು ಹಾಡುಗಳು. ಆಮೇಲೆ ನಾಟ್ ಓನ್ಲಿ ಹುಬ್ಳಿ ಧಾರವಾಡ, ಅಂದ್ರೆ ನಾನು ಲೈವ್ ಮ್ಯೂಸಿಕ್ ಇರ್ತೀನಿ ಎಲ್ಲ ಕಡೆ. ಇಲ್ಲಿ ಹುಬ್ಳಿ ಧಾರವಾಡ ಓಕೆ, ಇಲ್ಲ ನಿಮ್ ಬೆಳಗಾಂ, ಆನಂತರ ಅಹಮದಾಬಾದ್, ಬಾಂಬೆ, ಬಡೋದಾ, ಹೈದರಾಬಾದ್, ಇಲ್ಲೆಲ್ಲ ಹೋಗ್ತಿದ್ವಿ. ಎಲ್ಲ ಕಡೆ ಬಂದು ಕೇಳ್ತಾರೆ, ಏನ್ ಸರ್ ಇದು ಏನ್ ಮ್ಯೂಸಿಕ್, ಇದು ಕ್ಯಾಸೆಟ್ ಸಿಗ್ತಾವ ಹೇಗೆ, ಹೀಗೆಲ್ಲ ಕೇಳೋರು. ಎಲ್ಲ ಇಲ್ರಿ ಸುಮ್ಮನೆ ಹಾಡಾಡ್ತೀವಿ. ಹೈದರಾಬಾದ್ ಇದ್ರೊಳಗೆ ಅಹಮದಾಬಾದ್ನಾಗ ಒಂದು ಖಾಲಿ ಕ್ಯಾಸೆಟ್ ಸರ್ ನಾಳೆ ಒಂದ್ ದಿವಸ ಇರ್ತಾರೆ ಅಷ್ಟೊಳಗೆ ರೆಕಾರ್ಡ್ ಮಾಡ್ಕೊಡ್ರಿ ಅಂತ. ಅಷ್ಟ್ರ ಮಟ್ಟಿಗೆ ಪಾಪ್ಯುಲರ್ ಆಗ್ಬಿಡ್ತು. ಆಮೇಲೆ ಚಲೋ ನನಗೂ ಅನಿಸ್ತದೆ, ಚಲೋ ನಾ ಬಹಳ ಚಲೋ ಆಗಿತ್ತು ಮ್ಯೂಸಿಕ್ ಎಕ್ಸ್ಟ್ರಾನರ್. ಬ್ಯಾಂಗ್ಳೂರ್ ಶೋ ಆದಾಗ ನಾಗಾಭರಣ ಬಂದಿದ್ರು ಶೋ ನೋಡ್ಲಿಕ್ಕೆ. ಇಂಟರ್ವಲ್ ತನ ಕೇಳಿ ಡೈರೆಕ್ಟ್ ನಮ್ಮ ಗ್ರೀನ್ ರೂಮ್ ಬಂದ್ರು, ಯಾರಪ್ಪ ಮ್ಯೂಸಿಕ್ ಮಾಡ್ತಿ ಯಾರು ಅಂತ. ಇಲ್ಲ ಸರ್ ಶ್ರೀನಿವಾಸ್ ಆ ಸಂಗೀತ ಅಂದ್ರೆ ಹೀಗೆ ನಾಟಕದ ಸಂಗೀತ ಅಂತ ಹೀಗೆ ಇರ್ಬೇಕು ಅಂತ ಅವ್ರು ಅಪ್ಪ. ಆಮೇಲೆ ನಮ್ಮ ಗಿರೀಶ್ ಕಾರ್ನಾಡ್ರ ಇಲ್ಲಿ ಹುಬ್ಳಿ ಶೋಗ್ ಬಂದಿದ್ರು. ಆಮೇಲೆ ಇದ್ರೊಳಗೆ ಬಾಂಬೆದ ಸತ್ಯದೇವ್ ದುಬೆ, ಎಲ್ಲರೂ ದೊಡ್ಡವ್ರು ಬಹಳ ಪಾಪ. ಆಮೇಲೆ ಏನಾಗ್ಬಿಡ್ತು ನನಗೆ, ಹವ್ಯಾಸಿ ನಾಟಕಗಳಿಗೆ ಮ್ಯೂಸಿಕ್ ಮಾಡೋ ಅಂದ್ರೆ ಶ್ರೀನಿವಾಸ ಶೇಷನ್ ಬ್ರ್ಯಾಂಡ್ ಆಗ್ಬಿಡ್ತಾರೆ. ಎಲ್ಲರೂ ಎಲ್ಲಾ ಟ್ರೂಪ್ ನೋಡ್ರು ನನ್ನೇ ಕರೆಯವ್ರು. ಹುಬ್ಳಿ ಒಳಗೆ ಪ್ರೊಗ್ರೆಸಿವ್ ಆರ್ಟ್ ಸರ್ಕಲ್, ಧಾರವಾಡ ಇಷ್ಟೆಲ್ಲ ಕರ್ನಾಟಕ ಕಲಾವಿದರ ಸಂಘ, ಅಭಿನಯ ಭಾರತಿ, ಇಷ್ಟೆಲ್ಲ ಇದು. ಆಮೇಲೆ ಯಾವ್ದು ಸಂಘ ಸಂಸ್ಥೆ ಇಲ್ಲದೆ ನಾಟಕ ಮಾಡೋದು ನನ್ಗೆ ಕರೆಯವ್ರು. ಹೀಗಾಗಿ ಬಹಳ ಸುಮಾರು ಒಂದ್ ಅಬೌಟ್ ನಾಟ್ ಲೆಸ್ ದನ್ 50 ನಾಟಕಕ್ಕೆ. ಇವನ್ ಬೆಳಗಾವಿಗೆ ರಿಹರ್ಸಲ್ ಬರ್ತಿದ್ದೆ ನಾನು, ಬೆಳಗಾವಿಗೆ ವಾಸಾಂಶಿ ಜೀರ್ಣಾನಿ ನಾಟಕ. ಆಮೇಲೆ ಸೌದತ್ತಿಗೆ ರೆಗ್ಯುಲರ್ ಪ್ರಾಕ್ಟೀಸ್ ಹೋಗೋದು, ಗುಲಾಮನ ಸ್ವಾತಂತ್ರ್ಯ ಯಾತ್ರೆ, ಆ ನಂತರ ಕೈವದನಕ್ಕೆ ಇದಕ್ಕೆ ಹೋಗ್ತಿದ್ದೆ ಗದಗ್ಗೆ. ಹೀಗೆ ಅದರಿಂದನೂ ಬೆನ್ನ ಹತ್ತಿಬಿಟ್ಟೆ. ಅದು ಕಡಿಕೆ ನಮ್ ಗುರುಗಳ ಮೊದ್ಲೇ ಹೋಗಂದವ್ರು ಕಡಿಕೆ ನನಗೆ. ಅವ್ರಂದ್ರೆ ಏನ್ಪಾ ಸಂಗೀತ ಬಿಟ್ಟು ನಾಟಕದಿಂದ ಬೆನ್ನ ಹತ್ತೀನ, ಅದ ಅದಕ್ಕೆ ನಮ್ ಸಂಗೀತ ಬಿಟ್ಬಿಟ್ಟೆ ಅಂತ ಕೇಳಿದ್ರು. ಇಲ್ಲ ಸರ್ ಹಂಗ ಮಾಡ. ಸೊ ಈಗ ಸಂಗೀತ ನಾಟಕ, ಅದ್ರ ಜೊತೆ ನಮ್ ಭಾವಗೀತೆ, ಭಕ್ತಿ ಗೀತೆ ಇವೆಲ್ಲ ಸಿಡಿ ಇದು ಮಾಡಿ. ಭಕ್ತಿ ಗೀತೆ ಸಿಡಿ ಬಹಳ ಪಾಪ್ಯುಲರ್ ಆಗಿರ್ತದೆ, ನೀವು ಕೇಳಿದ್ರು ಕೇಳ್ಬೋದು, ಎಲ್ಲ ವೈರಲ್ ಆಗ್ಬಿಡ್ತು ಹಾಡೋದು. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಏನಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ, ಇಂತ ಹಾಡುಗಳು ಬಹಳ ವೈರಲ್ ಆಗ್ಬಿಡುತ್ತೆ. ಹೀಗಾಗಿ ಅದ್ರೊಳಗು ನನ್ನನ್ನ ತೊಡಸ್ಕೊಂಡ್ಬಿಟ್ಟೆ ಮ್ಯೂಸಿಕ್ ಕಾಂಪೋಸಿಷನ್ಸ್ ನಾಟಕದ ಜೊತೆ. ನಾಟಕದ ಈಗ ಸುಮಾರು ಒಂದು 7-8 ವರ್ಷ ಆಗಿತ್ತು ನಾಟಕದ ಜೊತೆ ಬಿಟ್ಟು, ಅಷ್ಟಾದ್ರೂ ಬಿಡಲಿಲ್ಲ. ಈಗ ಒಂದು ಬಟ್ ಲಾಸ್ಟ್ ಡಿಸೆಂಬರ್ಗೆ ನಮ್ಮ ಚಂದ್ರಶೇಖರ್ ಕಂಬಾರ ನಾಟಕ, ಯಶವಂತ್ ಸರ್ ದೇಶಪಾಂಡೆ ಮತ್ತೆ ಪ್ರಮೋದ್ ಸಿಂಗ್ ಅವ್ರು ಡೈರೆಕ್ಟ್ ಮಾಡಿದ್ರೊಳಗೆ ದಪ್ ತಕ್ಕಡಿ ಭೋಳೆ ಶಂಕರ ಅಂತ ನಾಟಕ ಮತ್ತೆ ಮ್ಯೂಸಿಕ್ ಮಾಡಿ ಬಂದೆ ನಾನು. ಸೊ ಹೀಗೆ ಎರಡೂ ಕಡೆ ಹೀಗೆ ನನ್ನ ಸಂಗೀತದ. ತುಂಬಾ ಸಂತೋಷ ಸರ್. ಈಗ ತಾವು ಎಷ್ಟೋ ಸಂಗೀತ ಸಾಧಕರ ಜೊತೆ ಒಡನಾಟನಲ್ಲಿ ಇರ್ತೀರಿ, ಸಾಕಷ್ಟು ಟೈಮ್ ಕಳೆದಿರಿ. ಈಗ ತಮಗೆ ನೆನಪಿನಲ್ಲಿ ಇಟ್ಟುಕೊಳ್ಬಾದಂತಹ ಒಂದು ಯಾವ್ದಾದ್ರು ಒಂದು ಘಟನೆ ನೆನಪಿದ್ಯಾ, ಅದನ್ನ ತಾವು ಹಂಚ್ಕೊಳ್ಬಹುದಾ? ಈಗ ನಾನು ಧಾರವಾಡದಾಗ ಗ್ರೂಮ್ ಮಾಡಿದಾಗ ಸುಮಾರು 7-8 ವರ್ಷ ಪಂಡಿತ್ ಗಣಪತಿ ಭಟ್ ಹಾಸಣಗಿ, ಗಣಪತಿ ಭಟ್ರು ಅವರು ನಮ್ ರೂಮೇಟ್ ಇದ್ದಂಗೆನೆ. ಅಂದ್ರೆ ವಾರ 8-10 ದಿವಸ ಸಂಗೀತ ಕಲಿಕ್ ರಾಜಗುರು ಕಡೆ ಬರ್ತಿದ್ರು, ಅವಾಗ ನಮ್ ರೂಮ್ನಾಗ ಇರ್ತಿದ್ರು. ಸೊ ಅವ್ರದ್ದು ಭಾರಿ ಒಡನಾಟ, ವೆರಿ ಕ್ಲೋಸ್ ಫ್ರೆಂಡ್ಶಿಪ್. ಅವ್ರದೊಂದು ಘಟನೆ ಹೇಳ್ತೀನಿ. ಅವ್ರ ಮುಂದೆ ಬರ್ತಾರೆ ರೇಡಿಯೋ ಆಡಿಷನ್ ಆತ ಅವ್ರದು.
ಆದ್ಮೇಲೆ ಒಂದ್ಸಲ ರೆಕಾರ್ಡಿಂಗ್ ಬರ್ತಿತ್ತವ್ ಮುಂಜಾನೆ ಶನಿವಾರ ಯಾವ್ದೋ ಶನಿವಾರ ಇತ್ತು ನಮ್ ರೂಮ್ನಾಗ ಇತ್ತು ನಾವೆಲ್ಲ ಮಲ್ಕೊಂಡಿದ್ವಿ ಅವಾಗೆಲ್ಲ ಲೈವ್ ರೆಕಾರ್ಡಿಂಗ್ ಇರ್ತಿತ್ತು ಈಗ ಹಿಂಗ ರೆಕಾರ್ಡಿಂಗ್ ಮಾಡ್ತೇವೆ ಮಾರ್ನಿಂಗ್ 8:00 ಲೈವೇ ಕೊಡ್ಬೇಕಾಗ್ತಿತ್ತು ಅವ್ರು ಲೈವೇ ಅದಕ್ಕೆ ಇವ್ರು ತಯಾರಿ ಮಾಡ್ಕೊಂಡು 7:30 ಅಷ್ಟೊಳಗೆ ನಾವು ಸ್ಟುಡಿಯೋ ಆಗಿರ್ಬೇಕು ಆ ಇನ್ಸ್ಟ್ರೂಮೆಂಟಲಿಸ್ಟ್ ತಬಲಿಸ್ಟ್ ಎಲ್ಲ ಬಂದ್ಮೇಲೆ ಅವ್ರ ಕಡೆ ಸ್ವಲ್ಪ ನೋಡ್ಕೊಂಡು ಆಮೇಲೆ ರೆಕಾರ್ಡಿಂಗ್ ಶುರು ಆಗ್ತಲ್ಲ ನಮ್ಮ ರೂಮ್ನಾಗ ಹಿಂದಿನ ದಿವಸ ಬಂದು ಮಲಗಿದ್ರು ಅವರು ಆಮೇಲೆ ನಾವು ಜನರಲಿ ಹೇಳೋದು ಅವಾಗ 7:00 ಹೇಳ್ತಿದ್ವಿ ಇವ್ರ ಅವತ್ತು ರೆಕಾರ್ಡಿಂಗ್ ಅಂತ ಹೇಳಿ ಮುಂಚೆ 5 ಎದ್ದು ಗಾರ್ಗ್ಲಿಂಗ್ ಮಾಡುದು ಗಾರ್ಗ್ಲಿಂಗ್ ಮಾಡುದು ಇದೆಲ್ಲ ಮಾಡಿ ನಮ್ ಇದ್ದ ಏನ್ರಿ ಭಟ್ರ ಏನಿದ ಅಂತ ಏ ನಂದು ರೆಕಾರ್ಡಿಂಗ್ ಅದ ಅಂತ ಹೇ ಲಗು ಲಗು ಮುಗಿಸ್ಕೊಂಡು ಹೋಗ್ರಪ್ಪ ಅಂತ ಆ ನಂತರ ಅವರು ಎಲ್ಲ ತಯಾರಾಗಿ ಹೋದ್ರು ನಾವು 7:00 ಎದ್ದ್ಮೇಲೆ ಇದಕ್ಕೆ ಚಹಾ ಕುಡಿಲಿಕ್ಕೆ ಅಲ್ಲಿ ಬೃಂದಾವನ್ ಹೋಟೆಲ್ ಅಂತಿತ್ತು ನಮ್ ರೂಮ್ ಹತ್ರ ಅಲ್ಲಿ ಹೋಗ್ತಿದ್ವಿ ಸುಮಾರು 8 ಆಗಿತ್ತು ಗಣಪತಿ ಭಟ್ರು ತಿರುಗಿ ಬಂದ್ಬಿಟ್ರು ಅಲ್ಲಿ ತಿರುಗಿ ಬಂದ್ಮೇಲೆ ಯಾಕ್ರಿ ಭಟ್ರ ಮತ್ತೆ ರೆಕಾರ್ಡಿಂಗ್ ನಿಮ್ದು ಅಂತಂದ್ ಏ ನಂದು ಕಾಂಟ್ರಾಕ್ಟ್ ಫಾರ್ಮ್ ನೋಡಿಲ್ಲ ನೆಕ್ಸ್ಟ್ ಸ್ಯಾಟರ್ಡೇ ಇವತ್ ಬಂದ್ಬಿಟ್ಟೆ ನಾನು ಹೀಗಾಗಿ ಅದು ಅದೊಂದು ಆಮೇಲೆ ಎಂ ವೆಂಕಟೇಶ್ ಕುಮಾರ್ ನನ್ ಬಹಳ ಕ್ಲೋಸ್ ಫ್ರೆಂಡ್ ಬಹಳ ಕ್ಲೋಸ್ ಫ್ರೆಂಡ್ ನನ್ನ ಮಟ್ಟಿಗೆ ನಾನು ಕೇಳಿದ ಆರ್ಟಿಸ್ಟ್ ದೊಡ್ಡ ದೊಡ್ಡ ಆರ್ಟಿಸ್ಟ್ ಒಳಗ ಪ್ರೋಗ್ರಾಮ್ ಫೇಲ್ ಆಗದೆ ಮಾಡದೇ ಇರೋ ಆರ್ಟಿಸ್ಟ್ ಅಂದ್ರೆ ಅವ್ರೊಬ್ಬರೇ ಅವ್ರದ್ದು ಎಲ್ಲಿ ಪ್ರೋಗ್ರಾಮ್ ಫೇಲ್ ಆಗಿದ್ ನಾನು ನೋಡಿಲ್ಲ ಕೇಳಿಲ್ಲ ಅದಕ್ಕೆ ಆಮೇಲೆ ಅವ್ರು ಇನ್ನೊಂದು ನನ್ ಮೇಲೆ ಬಹಳ ಖುಷಿ ಅವ್ರಿಗೆ ಒಂದು ಪ್ರೋಗ್ರಾಮ್ ಹೋದ್ಮೇಲೆ ಭೈರವಿ ಹಾಡಿದ್ಮೇಲೆ ಸ್ಟೇಜ್ ಮೇಲೆ ಎಲ್ಲರೂ ಹೋಗಿ ಗ್ರೀಟ್ ಮಾಡ್ತಿರ್ತಾರೆ ಏ ಬೆಸ್ಟ್ ಆತ್ ಬೆಸ್ಟ್ ಆತ್ ಬೆಸ್ಟ್ ಆತ ಅಂತ ಹೇಳಿ ನಾನು ಅಂತಲ್ಲಿ ಇದ್ದಾಗ ನಾನು ಹೋಗಿ ಯಾತ್ರಪ್ಪ ಚಲೋ ಆತ್ರಿ ಅಂತ ಅವ್ರು ತಡ್ರಿ ಅಂತ ಹೇಳಿ ನನ್ನ ಕೈ ಹಿಡ್ಕೊಂಡು ಎಲ್ಲ ಇತ್ಲಾಕ್ ಇತ್ಲಾಕ್ ಸೈಡ್ ಕರ್ ಎಲ್ಲಾರು ಚಲೋ ಆಗಿ ಅಂತ ಹೇಳ್ತಾರ ನೀವ್ ಹೇಳೋದ್ ಬೇರೆ ಹಂಗಾತ್ ಹೇಳ್ರಿಪ್ಪ ಅಂತ ನನ್ಗೆ ಅವ್ರು ನಾನು ಅವ್ರಿಗೆ ಚರ್ಚೆ ಒಳಗೆ ಹೇಳ್ತಿದ್ದೆ ಒಮ್ಮೆರ ಕೆಟ್ಟ ಹಾಡ್ರಿ ಮರ ನೀವ್ ಚಲೋ ಕೆಟ್ಟ ಹಾಡ್ರಿ ಅಂತ ಹೇಳ್ತೀನಿ ಕೆಟ್ಟ ಹಾಡ್ವಲ್ರಲ್ಲ ಅಂತ ಅದಕ್ಕೆ ಅವ್ರ ಅಂತ ಇಲ್ಲ ನಾ ಕೆಟ್ಟ ಹಾಡಿರ್ತೀನಿ ನನ್ ಮೇಲೆ ಅಭಿಮಾನ ಇದೆ ನೀವು ಚಲೋ ಹಾಡ್ರಿ ಅಂತ ಹೇಳ್ತೀರಿ ಅಂತ ಅವ್ರು ಹೇಳಿ ಇವೆಲ್ಲ ಬಹಳಷ್ಟು ಘಟನೆಗಳು ನಮ್ ಜೊತೆ ಸರ್ ಇಂದಿನ ದಿನಗಳಲ್ಲಿ ಈ ಸಿತಾರ್ ವಾದನದ ಕಲಿಕೆ ಬಗ್ಗೆ ಯಾವ ರೀತಿ ಸ್ಪಂದನೆ ಇದೆ ಯಾವ ರೀತಿ ಇದೆ ಅಂತ ಅನಿಸ್ತದ ಸ್ಪಂದನೆ ಅನ್ನೋಕ್ಕಿಂತ ಸಿತಾರ್ ಏನದಲ್ಲ ಅದು ಫಸ್ಟ್ ಫ್ಯಾಸಿನೇಟ್ ಆಗೋದು ಮನುಷ್ಯ ಅದ್ರ ಅದ್ರ ಪೊಸಿಷನ್ ಅದ್ರ ಒಂಥರ ಕೂಡು ಸ್ಟೈಲು ಅದ್ ಕೈಯಾಗಿ ಸರಸ್ವತಿ ಇನ್ನೊಂದು ಸಾಕ್ಷಾತ್ ಇದು ಅದು ಅದಕ್ಕೆ ಆಮೇಲೆ ಅದ್ರ ಈವನ್ ಅದ್ರ ಆವಾಜ್ ಸಿತಾರದ ಆವಾಜ್ ಇಷ್ಟ್ ಅಟ್ರಾಕ್ಟಿವ್ ಅದಲ್ಲ ಏ ನಾನು ಕಲ್ತಿದ್ದೇನೆ ಅನ್ಕೊಟ್ಟ ಅದು ಆಗಂಗಿಲ್ಲ ಯಾಕಂದ್ರೆ ಮೊದ್ಲಿನ ಒಂದು 8-10 ಪ್ರೋಗ್ರಾಮ್ಗೆ ನಾವು ಸಿತಾರ್ ಬ್ಯಾಲೆನ್ಸ್ ಮಾಡ್ದ ಕಲಿಸ್ತೀವಿ ಆಮೇಲೆ ಹಿಂಗ ಕ್ರಾಸ್ ಲೆಗ್ಸ್ ಹಿಂಗ ಹಾಕಿ ಕುಟ್ಕೊ ಹಿಂಗೇನು ಮಾಡ್ತೇವಲ್ಲ ಅದಕ್ಕೆ ಇಲ್ಲಿ ಮಸಲ್ ಕ್ಯಾಶ್ ಆಗ್ತಾವ ಇಲ್ಲಿ ಕೈ ನೋಯ್ತಾವ ಇದು ಮಾಡಿ ಎಷ್ಟೋ ಜನ ಎರಡ್ ಮೂರ್ ಕಾಸ್ ಸರ್ ಆಗಿಲ್ಲ ಸರ್ ಬಾಳ ನೋವು ಆಗ್ತ ಅಂತ ಹೇಳಿ ಎದ್ದು ಹೋಗ್ಬಿಡ್ತಾರೆ ಬರಂಗಿಲ್ಲ ಇವಾಗ ಸೊ ಅದ್ರ ಸ್ಪಂದನೆ ಅದ ಅದ್ರ ಡಿಫಿಕಲ್ಟಿ ಇದ್ದದಕ್ಕೆ ಅದು ಕಡಿಮೆ ಸ್ಪಂದಿಸ್ತಾರ ಮುಂದೆ ಒಂದ್ 2-3 ಕಲ್ತು ಬಿಟ್ಟು ಬಿಡ್ತಾರೆ ಅದಕ್ ಬೆನ್ ಹತ್ತು ಮಂದಿ ಕಡಿಮೆ ಈಸಿ ಇನ್ಸ್ಟ್ರೂಮೆಂಟ್ ಅಂದ್ರೆ ಬೇರೆ ಮಾತ್ರ ಡಿಫಿಕಲ್ಟ್ ಇನ್ಸ್ಟ್ರೂಮೆಂಟ್ ಆಗ್ತದೆ ಆಮೇಲೆ ಇನ್ನು ಒಂದ್ ಏನದಲ್ಲ ಸಿತಾರ್ ಟ್ಯೂನಿಂಗ್ ಯಾವ್ದೇ ಇನ್ಸ್ಟ್ರೂಮೆಂಟ್ ಟ್ಯೂನಿಂಗ್ ಅಂತಂದ್ರೆ ಈಗ ಹಾರ್ಮೋನಿಯಂ ರೆಡಿಮೇಡ್ ಸ್ವರ ಅದ ಏನ್ ಪ್ರಾಬ್ಲಮ್ ಆಗಲಿ ರೆಡಿಮೇಡ್ ಸ್ವರ ಇರ್ತಾವ ಇಂಥದಕ್ಕೆ ಈ ವಯಲಿನ್ ನಮ್ ಸಿತಾರ್ ಸಿತಾರ್ ಅಂತ ಎಷ್ಟು ಮ್ಯಾಲ 6 or 7 ಅಂತಿರ್ತಾವ ಕೆಳಗೆ 11 ಅಂತಿರ್ತಾವ ಇದಿಷ್ಟು ಟ್ಯೂನ್ ಮಾಡ್ಬೇಕಲ್ಲ ಮಧ್ಯ ಸ್ವರ ಜ್ಞಾನ ಆಗುತ್ತೆ ಸ್ವರ ಸ್ಥಾನ ಸ್ವರ ಜ್ಞಾನ ಎರಡಾದಾಗ ನಿಮ್ ಟ್ಯೂನಿಂಗ್ ಮಾಡಿದ್ರು ಅದ ಆಗ್ಬೇಕಂತ ಒಂದ್ 5-6 ಬೇಕಾಗ್ತಾವ ಮೊದ್ಲಿ ಸ್ವರ ಜ್ಞಾನ ಆಗ ಬಹಳ ಡಿಫಿಕಲ್ಟ್ ಅಲ್ಲ ಅತಿ ಡಿಫಿಕಲ್ಟ್ ಅಂಥದ್ದು ಇವ್ರಿಗೆ ಏನಾಗ್ತದೆ ನಮ್ ಕಡೆ ಸಿತಾರ್ ಟ್ಯೂನ್ ಮಾಡ್ಸ್ಕೊಂಡು ಹೋಗ್ತಾರೆ 2-3 ದಿವಸ ಟ್ಯೂನಿಂಗ್ ಹೋಗ್ಬಿಟ್ಟಿರೋ ಮತ್ತದ ಅದ್ ತಗೊಂಡ್ಬರ್ದು ಹಿಂಗಾಗಿ ಕಡೆಗೆ ಬ್ಯಾಸ ಆಗ್ಬಿಟ್ಬಿಡ್ತಾರ ಇದು ಬಹಳ ಡಿಫಿಕಲ್ಟ್ ಈಗ ತಮ್ಮ ವೈಯಕ್ತಿಕ ಒಂದು ಅಭಿಪ್ರಾಯ ಹೇಳಿ ಅಥವಾ ತಮ್ಮ ಒಂದು ವೈಯಕ್ತಿಕ ಅನಿಸಿಕೆ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಈಗ ಗಾಯಕಿಗಿರೋಷ್ಟು ಮಹತ್ವ ಗಾಯಕಿಗಿರೋಷ್ಟು ಮಹತ್ವ ನಮ್ಮ ಈ ವಾದಕ ನುಡಿಸುವವರಿಗೆ ಇದೆಯಾ ಅಥವಾ ಇಲ್ಲ ಇನ್ನು ಆಗ್ಬೇಕು ಅಂತ ತಮ್ಮ ಒಂದು ಅಭಿಪ್ರಾಯ ಏನದ ಈ ವಿಷಯದ ಬಗ್ಗೆ ಇಲ್ಲಿ ನಂದು ಒಂದು ಸ್ವಂತ ಅಭಿಪ್ರಾಯ ಸ್ವಂತ ಅಭಿಪ್ರಾಯ ಇದು ಸಾರ್ವತ್ರಿಕ ಇರ್ಲಿಕ್ಕಿಲ್ಲ ನನ್ನ ಪ್ರಕಾರ
ಸಂಗೀತ ಅಂದ್ರೆ ಓಕಲೆ ಓಕಲ್ ಓಕಲೆ ಸಂಗೀತ ನನಗ ಈಗಾದ್ರೂ ಓಕಲ್ಗೆ ನಾ ಪ್ರಿಫರೆನ್ಸ್ ಕೊಡ್ತೀನಿ ಇಲ್ಲೇ ನಾವು ನಮ್ದೆಲ್ಲ ಪ್ರೋಗ್ರಾಮ್ ಸೇರಿಸ್ಬೇಕಾದ್ರೆ ಯಾವ ಆರ್ಟಿಸ್ಟ್ ಕರ್ಸೋಣ ಅಂದ್ರೆ ಮೊದ್ಲೆ ವೋಕಲಿಸ್ಟ್ ಹೇಳ್ತೀನಿ ಹೇಳಿ ಮಾತಾಡ ಅವ್ರು ಮಾತಾಡ ಹೀಗಾಗಿ ಆಮೇಲೆ ಸಿತಾರಿಸ್ಟ್ ಅದರ ಇನ್ಸ್ಟ್ರೂಮೆಂಟ್ಸ್ ಕೇಳ್ತೀನಿ ಅದು ವೋಕಲ್ನಾಗ ಇರೋ ಒಂದು ಸುಖ ನನಗೆ ತಿಳ್ಮಟ್ಟಿಗೆ ಆದಷ್ಟು ಬೇರೆ ಯಾವ ಇನ್ಸ್ಟ್ರೂಮೆಂಟ್ ನಾಗ ಸಿಗಂಗಿಲ್ಲ ಇವನ್ ನಾನು ಹಾಡ್ತಿರ್ತೇನೆ ಮನೆಯೊಳಗೆ ಇವನ್ ಸಡ್ಜ್ ಹಚ್ಚದಾಗ ಸಡ್ಜ್ ಹಚ್ಚಿ ಅದ್ರ ಕೆಳಗಿನ ನಮ್ ಕೆಳಗಿನ ಸ್ವರಕ್ಕೆ ಹೋದಾಗ ಆಕ್ಚುಲಿ ಇಲ್ಲಿ ವೈಬ್ರೇಟ್ ಆಗ್ತಿ ಎಷ್ಟು ಖುಷಿ ಕೊಡ್ತದ ಅದು ಸಾಪ ಇಲ್ಲಿ ಪಂಚಮ ಅದು ಅದಕ್ಕಿಂತ ಕೆಳಗ ಇಲ್ಲಿ ವೈಬ್ರೇಟ್ ಆಗಿ ಅಂತ ಖುಷಿ ಕೊಡ್ತದೆ ಆ ಖುಷಿ ನೀವು ಯಾವುದೇ ಇನ್ಸ್ಟ್ರೂಮೆಂಟ್ ಸಾಧ್ಯನೇ ಇಲ್ಲ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ನಾನು ಸಾರ್ವತ್ರಿಕ ಮಾಡ್ಲಿಕ್ಕೆ ಇದು ಅವ್ರವ್ರಿಗೆ ಬಿಟ್ಟದ್ದು ಖರೆ ವೋಕಲ್ ಅಂದ್ರೆ ಸಂಗೀತ ಅದ ನಾ ಅದಕ್ಕ ಯಾರಿಗೂ ವೋಕಲ್ ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ ಅವರು ಇನ್ಸ್ಟ್ರೂಮೆಂಟ್ ಹೇಳ್ತಾರೆ ಖರೇನು ಇರ್ಬೋದು ಸುಳ್ಳು ಇರ್ಬೋದು ಈಗ ತಾವು ಸರ್ ನೌಕರಿ ಮಾಡ್ತಾ ಸಂಗೀತ ಸಾಧನೆ ಮಾಡಿದ್ರಿ ಅದರ ಜೊತೆಗೂ ಸಂಗೀತ ಸಂಯೋಜನೆ ಮಾಡಿದ್ದೀರಿ ನಾಟಕ ರಂಗದಲ್ಲೂ ಕೂಡ ಒಂದು ವಿಶೇಷ ತಮ್ಮದೊಂದು ವಿಶೇಷ ಕೊಡುಗೆ ಇದೆ ಇಷ್ಟೆಲ್ಲ ಮಾಡಿಕೊಂಡು ನೌಕರಿನೂ ನಿಭಾಯಿಸಿ ಇದನ್ನು ನೀವು ಮುಂದುವರಿಸ್ಕೊಂಡು ಬಂದ್ರಿ ಈಗಿನ ಪೀಳಿಗೆಗೆ ತಾವು ಏನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ ಈಗಿನ ಪೀಳಿಗೆ ಅಥವಾ ಯಾವುದೇ ಪೀಳಿಗೆ ಆಗಲಿ ಸಾಧನೆ ಇಲ್ಲದ ಸಂಗೀತ ಇಲ್ಲ ಸಾಧನೆ ಕಂಪಲ್ಸರಿ ಆದ್ರೆ ಇತ್ತೀಚೆಗೆ ಏನಾಗಿದಲ್ಲ ಹೊಟ್ಟೆ ತುಂಬಿಸಿಕೊಳ್ಳೋದು ಒಂದು ಅನಿವಾರ್ಯತೆ ಅದ ಮನುಷ್ಯನಿಗೆ ಈಗ ಸುಮಾರು ಒಂದು 70-75-80 ವರ್ಷದಿಂದ ಬೇರೆ ಮಾತಿತ್ತು ಅವಾಗ ಪೋಷಕರು ಹೇಳ್ತಿದ್ರು ಏ ಸಂಗೀತ ಕಲಿತಾನ ಅಂತ ಎರಡು ಹೊತ್ತು ಊಟ ಅಥವಾ ವಾರದ ಮನೆಗೆ ಹಚ್ಚಿಕೊಂಡು ಊಟ ಮಾಡ್ತಿದ್ರು ಅವ ಅದೀಗ ಹಂಗಿಲ್ಲ ನೀವು ಮಾಡಬೇಕು ಹಿಂಗಾಗಿ ಏನಾಗ್ಬಿಡ್ತದೆ ಇತ್ಲಾಗ ಸಂಗೀತ ನನ್ನ ಗತಿ ಆಗಿದೆ ಸಂಗೀತನು ಚಲೋ ಆಗಿಲ್ಲ ನೌಕರಿನೂ ಚಲೋ ಆಗಿಲ್ಲ ಹೊಟ್ಟೆ ಪಾಡಿಗಾಗಿ ನಾವು ಮಾಡ್ಲೇಬೇಕಾಗ್ತದೆ ಈಗಿನ ದಿವಸ ಪ್ರಾಬ್ಲಮ್ ಅದೇ ಅದು ಯಾರಾದ್ರೂ ಹೇಳ್ತಾರೆ ಇವನ್ ಎಷ್ಟ್ರ ಮಟ್ಟಿಗೆ ನಿಮ್ ಜೀವಕ ಮದುವೆ ಆಗ್ಬೇಕಂದ್ರ ಸಂಗೀತಗಾರ ಅಂದ್ರೆ ಯಾರು ಹೆಣ್ಣು ಕೊಡಂಗಿಲ್ಲ ಹೆಣ್ಣ ಕೊಡಂಗಿಲ್ಲ ಯಾರು ಏ ಬರೀ ಸಂಗೀತ ಮೇಲೆ ಜೀವನ ಮಾಡ್ತಾನ ಈ ಪರಿಸ್ಥಿತಿ ಈಗ ಅವಾಗ ಹಂಗಿರ್ಲಿಲ್ಲ ಅವಾಗ ಈಗ ಭೀಮಸೇನ್ ಜೋಶಿ ಅವ್ರು ಒಂದ್ ಕಡೆ ಭಾಳ ಚಂದ ಹೇಳ್ತಾರ ಸಂಗೀತಗಾರ ಅಂತ ಆಗ್ಬೇಕಂದ್ರ ಅವ ಯಾವ್ದು ಏನು ವಿಚಾರಬಾರ್ದು ತಾ ಲಗ್ನ ಆದ್ರ ಅವ ಅವನ್ ಹೆಂಡತಿ ಅವನ್ ಮಕ್ಕಳಿಗೆ ಬೇರೆಯವ್ರು ಊಟ ಹಾಕುವಷ್ಟು ಇರ್ಬೇಕು ಅವಾಗ ಸಂಗೀತಗಾರ ಆಗ್ತಾನಂತ ಅಂದ್ರೆ ಅವ ಸಂಗೀತಕಾರ ಆಗ್ತಾನ ಪೂರ್ತಿ ಅದಕ್ಕೆ ಡ್ಯೂಟಿ ಇರ್ಬೇಕು ಬೇರೆ ಏನು ಇಲ್ಲ ಜಗತ್ತಿನ ಅದು ಈಗ ಹಂಗ ಸಾಧ್ಯ ಇಲ್ಲ ಅದಕ್ಕೆ ಆದ್ರೆ ಸಂಗೀತದ ಬಗ್ಗೆ ಆಸಕ್ತಿ ಮೊದ್ಲಿನ್ಕಿಂತ ಈಗ ಬಹಳ ಜನಕ್ಕ ಬಹಳ ಖುಷಿ ಕೊಡ್ತದೆ ಈಗ ಯಂಗ್ಸ್ಟರ್ಸ್ ಬಹಳ ಬಹಳ ಒಳ್ಳೆ ಒಳ್ಳೆ ಆರ್ಟಿಸ್ಟ್ ಆಗ್ತಾ ಇದ್ದಾರೆ ನಾನು ಅವಾಗ ಕಲಿಬೇಕಾದ್ರೆ ಇಟ್ ವಾಸ್ ಇನ್ 73-74 ನಾನು ನಮ್ಮ ಗ್ರೂಪ್ನಾಗ ನಾ ಸಂಗೀತ ಕಲಿತೀನಿ ಅಂತ ಹೇಳಿದ್ರೆ ಏನು ಅಷ್ಟು ವಯಸ್ಸಾತೆ ನಿನಗೆ ಅಂತಿದ್ರು ನನಗೆ ಸಂಗೀತ ಕಲಿಯೋದು ಸಂಗೀತ ಕೇಳೋದು ಅಂದ್ರೆ ವಯಸ್ಸಾದ್ಮೇಲೆ ಅಂತ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿತ್ತು ಅವ್ರು ಅದೇ ಅದು ಈ ಹಾಗಿಲ್ಲ ಆರ್ಟಿಸ್ಟ್ ಮಾಡ್ತಾ ಒಳ್ಳೆ ಬೆಳೆ ಆಮೇಲೆ ಹೇಳ್ದಲ್ಲ ಸಂಗೀತ ಕಡಿಮೆ ಆಗೋದ್ನ ಇಲ್ಲ ಸಂಗೀತ ನಿಂದ್ರೋದ್ನ ಇಲ್ಲ ನಮ್ಮ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಯಾವ್ದೇ ಇರಲಿ ಸಂಗೀತ ಅದಕ್ಕೆ ಗಂಗೂಬಾಯಿ ಬಹಳ ಒಂದ್ ಚಂದ ಬಹಳ ಚಂದ ಹೇಳ್ತಿದ್ರು ಅದ್ರ ಬಗ್ಗೆ ಬಹಳ ಖುಷಿ ಕೊಡ್ತದೆ ನಾನು ತೊಟ್ಲ ತೂಗ್ತಿರ್ತವೆ ಅದು ಸಾವಕಾಶ ನಿಂದಿರ್ತವೆ ಆ ನಿಂದ್ರಕ್ಕಿಂತ ಮುಂಚೆ ಇನ್ನೊಬ್ರು ಬಂದು ಕೈ ಹಾಸ್ತಾರ ಮತ್ತೆ ತೂಗ್ತಾರ ಅದಂದ್ರೆ ಸತತವಾಗಿ ಇರೋದೇ ಅದು ನಮ್ ಸಂಗೀತ ಎಂದು ಬಂದ್ ಸಾಧ್ಯನೇ ಇಲ್ಲ ಅದ ನಶಿಸಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸಂಗೀತ ಅಜರಾಮರ ಒಳ್ಳೇದು ಹೇಳಿದ್ರಿ ಸರ್ ಸರ್ ಈಗ ಸಾಕಷ್ಟು ತಮ್ಮ ಹತ್ರ ಕೂಡ ವಿದ್ಯಾರ್ಥಿಗಳು ಬಂದಿರ್ಬೋದು ಕಲ್ತಿರ್ಬೋದು ಈಗ ತಾವು ಹೆಂಗೆ ಒಂದು ಗುರು ಶಿಷ್ಯ ಪರಂಪರೆ ಅಡಿಯಲ್ಲಿ ಕಲ್ತ್ರಿ ಹಾಗೆ ತಮ್ಮ ಹತ್ರನೂ ಸಾಕಷ್ಟು ವಿದ್ಯಾರ್ಥಿಗಳು ಬಂದಿರ್ಬೋದು ಅದ್ರ ಬಗ್ಗೆ ಒಂದ್ ಎರಡು ವಿಚಾರಗಳನ್ನ ನಮ್ಮ ಹತ್ರ ಹೇಳ್ತೀರಾ ನಾನು ಸಿತಾರಿಸ್ಟ್ ಆಗಿದ್ದಕ್ಕೆ ಬಹಳ ಸುಮಾರು ಒಂದು 35-40 ಜನ ನನ್ನ ಕಡೆ ಕಲ್ತಿರ್ಬೇಕು ಸಿತಾರ ಆದ್ರೆ ಯಾರು ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಇದು ಆಗ್ಲಿಲ್ಲ ಕೆಲ ಮಂದಿ ಒಂದು 2 ವರ್ಷ ಕಲ್ತಿದ್ದು ಮತ್ತೆ ಬಿಟ್ಬಿಡ್ತಾರೆ ಮತ್ತೆ ಈಗೆಲ್ಲ ನಡೀತು
ಮೀನ್ವೈಲ್ ನಾನು ಸಿತಾರ್ ಕಲಿಸೋದಷ್ಟೇ ಬ್ರ್ಯಾಂಡ್ ಅಂತ ಆಗಿದ್ದೆ ಅಂತದ್ರೊಳಗೊಬ್ರು ರೇಖಾ ಹೆಗಡೆ ಅಂತ ಹೇಳಿ ಅನ್ನೋರು ಒಳಗೆ ಬೆಳ್ಳಿಕೆ ಮಾಸ್ಟರ್ ಅಂತಿದ್ರು, ಆಮೇಲೆ ಕಮಲಾಕರ್ ಭಟ್ ಅಂತಿದ್ರು, ಆಮೇಲೆ ಪರಮೇಶ್ವರ್ ಹೆಗಡೆ ಇವ್ರ ಕಡೆ ಎಲ್ಲ ಕಲ್ತಿದ್ರು ಅವ್ರು. ಆಮೇಲೆ ಹುಬ್ಳಿ ಧಾರವಾಡದಾಗ ಕಲ್ತ್ರೆ ಚಲೋ ಆಗ್ತದ ಅಂತ ಹೇಳಿ ಇಲ್ಲಿ ಬಂದ್ರು. ಬಂದು ದಿವಾಕರ್ ಹೆಗಡೆ ಅಂತ ಹೇಳಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಲ್ ಇಂಡಿಯಾ ರೇಡಿಯೋ ಕಿದ್ರು. ಸೊ ಹೆಗಡೆ ಹೆಗಡೆ ಸ್ವಲ್ಪ ಪರಿಚಯ ಅಲ್ಲ, ಅಲ್ಲಿ ಹೋಗಿ ಸರ್ ಹಿಂಗ ಬನ್ನಿ ನಾನು ಕಲೀಲಿಕ್ಕೆ, ಯಾರು ಒಳ್ಳೆ ಆರ್ಟಿಸ್ಟ್ ಇಲ್ಲ ಧಾರವಾಡದಾಗೂ ಇದ್ದಾರೆ ಚಲೋ ಇದ್ದಾರೆ. ನೀವು ಹುಬ್ಳಿ ಒಳಗೆ ಇದ್ದದಕ್ಕೆ ಶ್ರೀನಿವಾಸ್ ಜೋಶಿ ಅಂತಿದ್ದಾರೆ, ಅವ್ರ ಅತಿ ಬಹಳ ಚಲೋ ನಾಲೆಜಬಲ್ ಪರ್ಸನ್, ಅವ್ರ ಕಡೆ ಹೋಗ್ರಿ ಕಲಿಸ್ತಾರೆ. ಅವ್ರು ಸೀದಾ ನನ್ನ ಕಡೆ ಬಂದ್ಬಿಟ್ರು ಅವ್ರು, ಸರ್ ನಾನು ಹಿಂಗ ಹೇಳಿ ಕಳ್ಸಾರ ನೀವು ವೋಕಲ್, ನಾ ಹೆಂಗ್ ವೋಕಲ್ ಕಲ್ಸ್ರಿ, ನನಗೆ ವೋಕಲ್ ಕಲ್ತೇ ಇಲ್ಲ, ನಾನು ಅದಕ್ಕೆ ಸಿತಾರ್ ಬೇಕಾದ್ರೆ ಕಲ್ಸಿ, ಇಲ್ರಿ ಸರ್ ವೋಕಲ್ ಕಲ್ಸ್ ಅಂತ ಹಿಂಗ್ ಹೇಳಿ ಕಳ್ಸಾರ ನೀವೇ ಕಲ್ಸ್ಬೇಕು ಅಂತ ಕಂಡ್ಬಿಟ್ಟು. ಆಯ್ತು ನೀವ್ ಏನ್ ಹಾಡ್ತ್ರಿ ಅದನ್ನೇ ಹಾಡ್ರಿ, ಅದನ್ನ ಸ್ವಲ್ಪ ಇಂಪ್ರೋವೈಸ್ ಮಾಡ್ತೀನಿ ಅಂತ ಹೇಳಿ ಶುರು ಆಗ್ತದೆ. ಸುಮಾರು ಒಂದು ನಾಲ್ಕು ಮೂರುವರೆ ನಾಲ್ಕು ವರ್ಷ ಕಲ್ತರು ವೋಕಲ್ ನನ್ನ ಕಡೆ ಕಲ್ತು, ಆಡಿಷನ್ ಕೊಟ್ರು ಅವ್ರು ದಿಲ್ಲಿಂದ, ಅವ್ರ ಆಡಿಷನ್ ಪಾಸ್ ಆಗಿ ಬಂತು. ಲೈಟ್ ಮ್ಯೂಸಿಕ್ ಗಳನ್ನ ಕಂಪೋಸ್ ಮಾಡ್ತೀನಿ ಅವನ್ ಕಲ್ಸಿದೆ, ಅದ್ರೊಳಗೆ ಲೈಟ್ ಮ್ಯೂಸಿಕ್ ಪಾಸ್ ಆದ್ರು ಇಲ್ಲಿ. ಸೊ ಈಗ ಆಡಿಷನ್ ಮಾಡ್ಕೊಂಡು ಈಗ ನಾನು ವೋಕಲ್ ಸ್ವಲ್ಪ ಮಟ್ಟಿಗೆ ಕಲಿಸಬಲ್ಲೆ ಅನ್ನೋ ನನ್ನಲ್ಲಿ ವಿಶ್ವಾಸನೂ ಬಂತಾನೆ. ಸೊ ಹೀಗೆ ತಯಾರ ಆಗಿದೆ ನಾನು ಕಲಿಸ್ಕೊಂಡು. ಒಳ್ಳೆಯದು ಸರ್. ಎಸ್ ಥ್ಯಾಂಕ್. ಈಗ ಈ ನಮ್ಮ ನಿವೇದಾರ್ಪಣ ಟಾಕೀಸ್ ಅಂತ ನಾವೇನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ತಮ್ಮಂಥ ಸಾಧಕರಿಗೆ ಕರೆಸಿ ತಮ್ಮ ಹಳೆಯ ನೆನಪುಗಳನ್ನು ಮೆಲಕು ಹಾಕಲು, ಹಾಗೆ ಒಂದು ಸಂಗೀತ ಅಭಿರುಚಿ ಹೆಚ್ಚಿಸಲು ಒಂದು ನಾಲ್ಕು ಮಾತಾಡ್ರಿ ಅಂತ ಏನು ನಾವು ಈ ಒಂದು ವೇದಿಕೆ ಕಲ್ಪಿಸ್ಕೊಡ್ಲಿಕ್ಕತ್ತೀವಿ, ಇದ್ರ ಬಗ್ಗೆ ತಮಗೆ ಏನ್ ಅನಿಸ್ತದ, ಈ ಕಾರ್ಯಕ್ರಮದ ಬಗ್ಗೆ ಏನ್ ಅನಿಸ್ತದ? ಅಲ್ಲ ಬಹಳ ಅದ್ಭುತ, ನನಗೆ ನನಗೆ ಐಡಿಯಾನೇ ಇದ್ದಿಲ್ಲ, ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಇದ್ದು ಗೊತ್ತಾಗ್ತ ನನಗೆ. ಆಮೇಲೆ ಈಗ ನೋಡಿದೀನಿ ಇವತ್ತ ಇವ್ರ ಕೇಳಿದೆ ನಾನು, ನಮ್ಮ ರೇಣುಕಾ ನಾ ಕೊಡೋರು. ಹೌದು ಮೇಡಮ್. ಸೊ ಅಂದ್ರೆ ನನಗೆ ಆಕ್ಚುಲಿ ನೀವು ನಿನ್ನೆ ಕಳಿಸ್ಕೊಟ್ರಲ್ಲ ನಮ್ಮ ಮನೆ ಮೊಮ್ಮಕ್ಕಳು ನಮ್ಗೆ ಆಗಿಲ್ಲ, ಇವತ್ತು ಮುಂಚೆನೆ ಕೇಳ್ತಾ ಇದ್ದೆ ಅವರು. ಸೊ ಇದು ಎಲ್ರಿಗೂ ಅಂದ್ರೆ ಬರೀ ಸಂಗೀತ ಕಲಿಯೋ ವಿದ್ಯಾರ್ಥಿಗಳು, ಸಂಗೀತಗಾರರಿಗೂ ಬಹಳ ದೊಡ್ಡ ಅನುಕೂಲ ಆಗ್ತದೆ, ಬಹಳ ಖುಷಿ ಆಗ್ತದೆ ನೀವು ಮಾಡೋಕೆ ಕೆಲಸ, ಬಹಳ ಖುಷಿ. ಸರ್ ತಾವು ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ, ತಮ್ಮ ವೈಯಕ್ತಿಕ ಸಂಗೀತ ಸಾಧನೆಯನ್ನು ಹಿಡ್ಕೊಂಡು ಸಾಕಷ್ಟು ಬೇರೆ ಬೇರೆ ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ರಿ, ಅದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು, ಬಹಳಷ್ಟು ಬಹಳಷ್ಟು ನಿಮ್ಗೆ ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಕಡಿಮೆ ನನ್ನಂತವನ್ನ ಇಲ್ಲಿ ಪರಿಚಯ ಮಾಡಿಕೊಟ್ಟು. ನಮಸ್ಕಾರ. ನಮಸ್ತೆ ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ಶ್ರೀಯುತ ಶ್ರೀನಿವಾಸ್ ಜೋಶಿ ಅವರ ಸಂಗೀತ ಪಯಣದ ಬಗ್ಗೆ ಅವರು ಸಾಕಷ್ಟು ಹತ್ತು ಹಲವಾರು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ರು. ತಮಗೆ ನಮ್ಮ ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ನಿವೇದಾರ್ಪಣ ಅಕಾಡೆಮಿ ಆಫ್ ಮ್ಯೂಸಿಕ್ ಅಲ್ಲಿ ಕೂಡ ಲೈಕ್ ಮಾಡಿ, ನಮ್ಮನ್ನು ಫಾಲೋ ಮಾಡಿ. ಮತ್ತು ನಾನು ಇನ್ನೋರ್ವ ಸಂಗೀತ ಸಾಧಕರೊಂದಿಗೆ ಆದಷ್ಟು ಬೇಗ ತಮ್ಮ ಮುಂದೆ ಹಾಜರಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ ಹಾಗೂ ಧನ್ಯವಾದಗಳು. ಸ್ಟೇ ಹೋಮ್, ಸ್ಟೇ ಸೇಫ್, ಟೇಕ್ ಕೇರ್, ಸ್ಟೇ ಹೆಲ್ತಿ.